हलो नमस्कार नानु रंगनाथन जोते इद्दारे हरीश नागराज बिग बुलेटिन गे स्वागत इवत्तु भानुवार विशेष विपरीत सुद्दिगळ सुरिमळे परिणाम ओंदु गंटेगळ काल निम्म जोते नाविर्तीवि रास लीलेयिंद हिडिदु नवजोडि इवत्तु अवर मदुवेयन्न मुगिसिदवरेगे भानुवार इवत्तु कर्नाटक राज्यवन्न बेळ्ळंबेळग्गे अथवा मध्याह्नदिंदले ओंदु रीति हौदा अन्नुवंतह सुद्दिगळन्न होत्तु तंदिद्दिद्दु एच वाई मेटी अवर कथे इतचे तन्वीर सेठ टिपू जयंती वेदिकली फोटो वीक्षी सरकार पेच के सिलुकी एच वाई मेटी सरदी बागलकोटे उस्तुवारी मंत्री मेटी नगरसभा कचेर महिबर जो रासलीले नडेसिद्दारे संबंधपट्ट वीडियो आडियो ना बळी आर टी ई कार्यकर्ता राजशेखर मुलाली गंभीर आरोप बेळगे माडिदरु वीडियो बहिरंग बेंबलिगर मूलक बेदरिके हाकिसिद्दारे अंत मंत्री आरोप माडिदरु इदक्के पूर्ववागि आडियो रिलीज माडिदरु इष्टेल्ल आदमेले वीडियोदल्लिद्दवरु एनलाद महिळे ननगू इदक्कू संबंध इल्ल अंत हेळिदरे बागलकोटेयल्लि स्पष्टने कोट्ट मंत्रिगळु ननगू इदक्कू यावदे संबंधविल्ल अंत अंदरु ನೀವು ಹೇಳುತ್ತಿರುವ ಗನ್ ಮ್ಯಾನ್ ಸುಭಾಷ್ ಯಾರೆಂದು ನನಗೆ ಗೊತ್ತಿಲ್ಲ ಮಹಿಳೆ ನನಗೆ ಸಂಬಂಧಿಯಾಗಬೇಕು ಆರೋಪ ಮಾಡುತ್ತಿರೋ ಆರ್‌ಟಿಐ ಕಾರ್ಯಕರ್ತನು ನನ್ನ ನೋಡೇ ಇಲ್ಲ ಅಂತ ಹೇಳಿದರು ಆಡಿಯೋ ಮಾತ್ರ ರಿಲೀಸ್ ಮಾಡಿದ ರಾಜಶೇಖರ್ ಸಂಜೆ ಬಳ್ಳಾರಿಯ ಗಾಂಧಿನಗರ ಠಾಣೆಗೆ ತೆರಳಿದರು ಸಚಿವ ಮೇಟಿ ಬೆಂಬಲಿಗರ ವಿರುದ್ಧ ದೂರು ಕೊಟ್ಟರು ಇನ್ನು ತಪ್ಪೆಸಗಿದ್ದರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ವಿಡಿಯೋ ಈವರೆಗೆ ರಿಲೀಸ್ ಆಗಿಲ್ಲ ಹಾಗಾದ್ರೆ ಆರ್‌ಟಿಐ ಕಾರ್ಯಕರ್ತ ರಾಜಶೇಖರ್ ಮೇಟಿ ಬೆಂಬಲಿಗರು ಅಂದ್ರೆ ಅವರಿಗೆ ಮೇಟಿ ಬೆಂಬಲಿಗರು ಅಂತ ಹೇಳ್ಕೊಂಡು ಯಾರೋ ಒಬ್ಬರು ಫೋನ್ ಮಾಡಿದ್ರಲ್ಲ ಅವರು ಏನು ಮಾತಾಡಿದ್ರು ಲೆಟ್ಸ್ ಟೇಕ್ ಅ ಲುಕ್ ಏನು ರಾಜಶೇಖರ್ ನೀವೇನ ಯಾರು ನೀವು ಯಾರು ನಾವು ಮಿನಿಸ್ಟರ್ ಕಡೆಯಿಂದ ಬಂದೀವಿ ಯಾರು ಯಾವ ಮಿನಿಸ್ಟರ್ ಕಡೆಯಿಂದ ನಮ್ಮ ಮೇಟಿ ಅವರಿಗೆ ಏನು ತೊಂದರೆ ಕೊಡ್ತಿದ್ರಂತೆ ನೀವು ನಿಮ್ಮ ಹತ್ರ ಏನು ಪ್ರೂಫ್ ಐತೆ ಅಂತ ಅದೈತೆ ಅಂತೆ ಇಲ್ಲಲ್ಲ ಅಂತದೇನಿಲ್ಲ ನಮಗೆ ತಿಳಿದು ಬಂದಿದೆ ಇವರು ಯಾರು ನಮ್ಮ ಫ್ರೆಂಡ್ಸ್ ಬಿಡು ಯಾವ ಊರವರು ಬೆಳಗಾಂನಿಂದ ಬಂದಿದ್ದೀವಿ ಸರಿ ಐ ಥಿಂಕ್ ರೋಡ್ ಅಲ್ಲಿ ಯಾಕೆ ನಿಂತ್ಕೊಳ್ಳೋದು ಬಂದು ಮಾತಾಡೋದು ಇಲ್ಲ ರೀ ನಿಮಗೆ ಫೋನ್ ಕಾಂಟ್ಯಾಕ್ಟ್ ಮಾಡಣ ಅಂದ್ರೆ 4-5 ದಿನದಿಂದ ಸಿಗ್ತಾನೆ ಇಲ್ಲ ನಿಮ್ಮ ಫೋನ್ ಸ್ವಿಚ್ ಆಫ್ ಇರುತ್ತೆ ಮತ್ತೆ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನಾವು ಏನು ಅಷ್ಟೇಷ್ಟ್ ಕೊಡ್ತೀವಿ ಅಂದ್ರೆ ಏನು ತಗೊಂಡಾ ಇಲ್ಲ ಅಂತ ಮ್ಯಾಲಂದರು ತೊಂದ್ರೆ ಕೊಡ್ತಾರೆ ಅಂತ ನೋಡಪ್ಪ ನಮ್ಮ ಮಿನಿಸ್ಟರ್ ಗೆ ಏನಾದರೂ ತೊಂದ್ರೆ ಆಯ್ತು ಅಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ತೊಂದ್ರೆ ಆಗುತ್ತೆ ನೋಡಿ ಒಂದು ನಿಮಿಷ ನಾನು ಹೇಳೋದು ಕೇಳಿ ಆ ಸಾಕ್ಷಿ ಈಕ್ಸ್ ಏನಿಲ್ಲ ನಿಮ್ಮ ಮಿನಿಸ್ಟರ್ ಮಾಡಿದ ಸರಿನಾ ಅವರು ಏನು ಮಾಡಿದ್ರು ಆಗೋಗಿದ್ದು ಅದನ್ನ ಬಗೆಹರಿಸಲ್ಲಂದ್ರೆ ನೀವು ಸಿಗ್ತಾ ಇಲ್ಲ ಅಂದ್ರೆ ಏನು ಮಾಡಬೇಕು ಸಿಗ್ತಾ ಇಲ್ಲ ಅಂದ್ರೆ ನಾವು ಏನು ದುಡ್ಡಿಗೋಸ್ಕರ ಏನನ್ನ ಕೇಳಿವ ನಾವು ಅಲ್ರಿ ನಿಮಗೆ ಏನು ಬರುತ್ತೆ ಟಿವಿಯನ್ನ ರಿಲೀಸ್ ಮಾಡಿದ್ರೆ ನಿಮಗೆ ಏನು ಬರೋದೈತಾ ಹಂಗಲ್ಲ ಹಂಗಲ್ಲ ಹೇಳೋದು ಕೇಳಿ ಇಂತವರು ಬೇಕಾ ರಾಜಕೀಯದಲ್ಲಿ ಅಂತವರು ಬೇಕಾ ನಿಮಗೆ ವಿಷಯ ಗೊತ್ತಿದೆಯಾ ಸುಮ್ಮನೆ ಹಿಂಗ್ 4-4 ಜನ ಬಂದ ರೋಡಲ್ಲಿ ನಿಂದಿರ್ಸ ತಪ್ಪಲ್ವಾ ನೋಡ್ರಿ ನಿಮಗೆ ಏನಾದರೂ ಬೇಕಿದ್ರೆ ಅಷ್ಟೇ ಅಷ್ಟೇ ತಗೊಂಡು ಬಿಡ್ರಿ ಇಲ್ಲ ನಾವು ದುಡ್ಡಿನ ಮನುಷ್ಯರಲ್ಲ ನಾವು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ನಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಮಿನಿಸ್ಟರ್ಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ನಿಮಗೆ ತೊಂದರೆ ಆಗುತ್ತೆ ನೋಡಿಪ್ಪ ಇದರ ಮೇಲೆ ನಿಮ್ಮ ಇಷ್ಟ ಹಿಂಗ ರೋಡಲ್ಲೆಲ್ಲ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿ ಕಾಣಲ್ಲ ನೀವು ಫೋನಲ್ಲಿ ಸಿಕ್ಕರೆ ನಾವು ಯಾಕೆ ಹುಡುಕ್ತೀವಿ ರೀ 4 ದಿನದಿಂದ ಹುಡುಕಾಗ್ತೀವಿ ನಿಮ್ಮನ್ನ ಕರೆಕ್ಟ್ ಕರೆಕ್ಟ್ ಬರಬೇಕಾಗಿತ್ತು ನೀವು ನನ್ನ ಆಫೀಸ್ ಬರಬೇಕಾಗಿತ್ತು ಆಫೀಸಲ್ಲಿ ನಾವು 2-3 ಸಲ ಬಂದಿದ್ದೀವಿ ಹಾ ಹೊರಗಡೆ ಹೋಗಿದ್ರು ಅಂತ ಹೇಳಿದ್ರು ಹಾ ನೋಡಿ ಮೇಟಿ ಯಾರು ನಾನು ನೋಡಿಲ್ಲ ಇವತ್ತಿನವರೆಗೂ ಆತಗೆ ನನಗೆ ಸಂಬಂಧ ಇಲ್ಲ ಅವು ಮತ್ತೆ ನೀವು ಹಿಂಗೆಲ್ಲ ಒತ್ತಡ ಹಾಕಿದ್ರೆ ಹಿಂಗೆಲ್ಲ ಹಾಕೋದು ತಪ್ಪು ಗೊತ್ತಾಯ್ತಾ ಇದ್ರ ಮೇಲೆ ನಿಮ್ಮ ಇಷ್ಟ ಅಲ್ರಿ ನಮ್ಮ ಮಿನಿಸ್ಟ್ರಿ ಹೋಗೋಂಗಿದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತಾ ನಿಮಗೆ ಏನಾದರೂ ಬೇಕಿದ್ರೆ ಕೇಳ್ರಿ ನೋಡಿ ನನಗೆ ನಾನೇ ನಿಮಗೇನು ಖರ್ಚಿದ್ರೆ ಬನ್ನಿ ಊಟ ಮಾಡಿಸಿ ಕಳಿಸ್ತೀನಿ ಟೀ ಕುಡಿಸಿ ಕಳಿಸ್ತೀನಿ ಆಯ್ತಾ ಅಂಥದ್ದೇನು ಅವಶ್ಯಕತೆ ಇಲ್ಲ ನಮಗೆ ಅಂತ ಆಸೆ ಪಡೋ ಮನುಷ್ಯರು ನಾವಲ್ಲ ಗೊತ್ತಾಯ್ತಾ ನಾವು ಇಲ್ಲೇ ಬಳ್ಳಾರಿಯಲ್ಲಿ ಇರ್ತೀವಪ್ಪ ಯಾವುದೇ ತೀರ್ಮಾನ ತಗೊಂಡು ನೀವು ನಮಗೆ ತೊಂದರೆ ಆಗಲಾರ್ದಂಗೆ ಅದನ್ನು ಕೊಟ್ಟರೆ ಸರಿ ಆಯ್ತದು ನನ್ನ ಹತ್ರ ಇಲ್ಲ ಅದು ನನಗೇನು ಸಂಬಂಧ ಇಲ್ಲ ಅದಕ್ಕೆ ನಿಮಗೆ ಇಲ್ಲ ಅಂದ್ರೆ ಮುಂದೆ ಆಗೋ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಆಯ್ತು ಬಿಡಿ ಓಕೆ ಹಂಗಲ್ಲ ಇನ್ನೊಂದ್ಸರಿ ರೋಡ್ ಕರಿಬೇಡಿ ಇನ್ನೊಂದ್ಸರಿ ಏನಾದ್ರೂ ನೀವು ಹಿಂಗೆ ಒತ್ತಡ ಹಾಕಿ ಫೋನ್ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನಿಮ್ಮ ಇಷ್ಟ ಆಯ್ತು ಬಿಡಿ ಹೇಳಷ್ಟು ಹೇಳಿವಿ ಕೇಳಲಿಲ್ಲ ಅಂದ್ರೆ ನಿಮ್ಮ ಇಷ್ಟ ಆಲ್ ರೈಟ್ ಇದರಲ್ಲಿ ಈ ಒಂದು ಆಡಿಯೋನ ಕೇಳಿದ್ರಿ ಈ ಆಡಿಯೋ ಕೇಳಿದ ನಂತರ ಟ್ಯಾಕ್ಟ್ಫುಲಿ ಆಕ್ಚುಯಲ್ ಆಗಿ ಪ್ರಾಕ್ಟಿಕಲಿ ಮುಂದಿನ ಸೀಕ್ವೆನ್ಸ್ ಶುಡ್ ಬಿ ವಿಡಿಯೋ ಎಚ್ ವೈ ಮೇಟಿ ಗನ್ಮೆನ್ ಅಂತ ಹೇಳಿಕೊಂಡ ಸುಭಾಷ್ ಎಂಬಾತ ಸಹ ರಾಜಶೇಖರ್ಗೆ ಈ ಮಧ್ಯೆ ಒಂದು ಕರೆ ಮಾಡಿದ ವಿಡಿಯೋ ಲೀಕ್ ನಾನು ನೀವು ಮಾಡಬೇಡಿ ಅಂತ ಮನವಿ ಮಾಡ್ಕೋತಾರೆ ನನಗೆ ಸಿಎಂ ಮತ್ತು ಕೆಂಪಯ್ಯ ಟಾರ್ಚರ್ ಕೊಡ್ತಿದ್ದಾರೆ ನಾನು ವಿಡಿಯೋ ರಿಲೀಸ್ ಮಾಡಲ್ಲ ಅಂತ ಕೂಡ ರಾಜಶೇಖರ್ ಹೇಳ್ತಾರೆ ಅನ್ನೋದೊಂದು ಒಂದು ಇನ್ನೊಂದು ಆಡಿಯೋ ಇದಾದ ನಂತರ ನನ್ನ ಕಡೆಯಿಂದ ಏನು ಆಗೋದಿಲ್ಲ ಮಾತು ಕೊಟ್ಟಿದ್ದೀನಿ ಉಳಿಸ್ಕೊಂತೀನಿ ಗೊತ್ತಾಯ್ತಾ ಬೇರೆ ಅವ್ರ ಮನೆಗಿಂದ ಕದ್ಕೊಂಡು ಹೋಗಿ ಅವ್ರ ಕಡೆಯಿಂದ ಏನಾದ್ರೂ ಆಯ್ತು ಅಂದ್ರೆ ಗೊತ್ತಿಲ್ಲ ನೋಡಿ ಮೀಡಿಯಾದವರೆಲ್ಲ ನನ್ನ ವಿರುದ್ಧ ಸುದ್ದಿ ಮಾಡ್ತಿದ್ದಾರೆ ಗೊತ್ತಾ ಅಲ್ಲ ಮೀಡಿಯಾದವರು ವಿರುದ್ಧ ಸುದ್ದಿ ಮಾಡ್ತಿದ್ದಾರೆ ಗೊತ್ತಾ ಅಲ್ಲ ನನ್ನ ಕಡೆಯಿಂದ ಏನಾಗಲ್ಲ ನನ್ನ ಕಡೆಯಿಂದ ಏನಾಗಲ್ಲ ಆಯ್ತಾ ಏನ್ರಿ
ನಿಮ್ ಸಾವಿಗೆ ನಾನ್ ಕಾರಣ ಆಗ್ತೀನ? ಹೆಂಗ್ರಿ, ಹೆಂಗ್ ಹೇಳ್ತೀರಿ? ಅದೇ ಹೆಂಗ್ ಹೇಳ್ತೀರಪ್ಪ? ಹಿಂಗೆಲ್ಲ ಹೆದರ್ಸ್ಬೇಡಿ ಆಯ್ತಾ, ನನ್ನ ಕಡೆಯಿಂದ ಏನು ಆಗಿಲ್ಲ ಗೊತ್ತಾಯ್ತಾ. ರಿಲೀಸ್ ಆಗಲ್ಲ, ಏನು ಆಗೋದಿಲ್ಲ. ಅತ್ತಾಗ ಅವನು ಸಿ ಎಂ ಫೋನ್ ಮಾಡ್ತಾರೆ, ಕೆಂಪಯ್ಯ ಫೋನ್ ಮಾಡ್ತಾರೆ, ಆಯ್ತಾ. ಅವರು ಒಂಥರ ಟಾರ್ಚರ್ ಕೊಡ್ತಾರೆ ನನಗೆ. ಇಷ್ಟೆಲ್ಲ ಬೆಳವಣಿಗೆ ನಡೀತಿರ್ಬೇಕಾದ್ರೆ ಒಂದು ದೊಡ್ಡ ಮಟ್ಟದ ಕ್ಯಾಬಿನೆಟ್ ದರ್ಜೆ ಒಬ್ಬ ಸಚಿವರು ಈ ರೀತಿ ಆರೋಪ ಎದುರಿಸ್ತಿದ್ದಾರೆ. ಮಧ್ಯಾಹ್ನ ಅವ್ರ ಜೊತೆ ಮಾತಾಡ್ತಿರ್ಬೇಕು, ಹಿ ವಾಸ್ ವೆರಿ ಕೂಲ್ ಅಂಡ್ ಕಾಮ್ ಅಂಡ್ ಈ ರಿಯಾಕ್ಟೆಡ್ ಸೇಯಿಂಗ್ ದಟ್ ಏನು ಆಗಿಲ್ಲ, ಇದೆಲ್ಲ ಸುಳ್ಳು. ಹಾಗಿದ್ದರೆ ಮೇಟಿ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಇಂಥ ಇಶ್ಯೂ ಬಗ್ಗೆ ಎ ಮ್ಯಾನ್ ಆಫ್ ಮೈ ಸ್ಟೇಚರ್ ಐ ವಿಲ್ ನೆವರ್ ಐ ನೋ ಸೋ ಮೆನಿ ಥಿಂಗ್ಸ್. ನೋಡಿ, ವ್ಯಕ್ತಿಗತವಾದ ಸ್ವಂತ ವಿಷಯದಲ್ಲಿ ನಾವು ರಿಯಾಕ್ಟ್ ಮಾಡ ಒಂದು ದರ್ಜೆಯಲ್ಲಿ ಜವಾಬ್ದಾರಿ ಇರುವಂತಹ ಒಬ್ರು ಆ ಥರದ ರಿಯಾಕ್ಷನ್ ಕೊಡಿತಾರೆ. ಒಂದು ಆರೋಪ ಬಂದ ತಕ್ಷಣ ಒಂದು ಕಡೆ, ಆರೋಪ ಮಾಡುತ್ತಿರುವವರು ಒಂದು ಕಡೆ, ಅದನ್ನು ಹೊರುತ್ತಿರುವ ಒಂದು ಕಡೆ, ಇಬ್ಬರದ್ದು ಏನು ಜವಾಬ್ದಾರಿ ಇರುತ್ತೆ? ಕೆಲಸ ಸುಮ್ಮನೆ ಆರೋಪ ಮಾಡಿಬಿಟ್ಟು ಇವ್ರು ಸುಮ್ಮನೆ ಆಗ್ಬಿಡೋದು, ಅವ್ರ ಆರೋಪಕ್ಕೆ ಬರಲಿ ಬಂದ್ಮೇಲೆ ನೋಡ್ಕೊಳ್ಳೋಣ ನಾವು ಅಂತ ಹೇಳ್ಬಿಡೋದು, ಇಷ್ಟಕ್ಕೆ ಮುಗ್ದೋಗುತ್ತೆ ಕಪ್ಪನ, ಹಾಗೆ ಹೋಗ್ಬಿಡುತ್ತೆ ತಳ್ಕೊಂಡು ತಳ್ಕೊಂಡು ಮುಂದಕ್ಕೆ. ಐ ಡೋಂಟ್ ನೋ, ನನಗೂ ಅರ್ಥ ಆಗ್ತಿಲ್ಲ. ಬಟ್ ಬೇರೆ ರಿಯಾಸ್ ರೆಸ್ಪಾನ್ಸಸ್ ಯಾವ್ದಾರು ಇದ್ರೆ ತೊಗೊಂಡ್ಬಿಡೋಣ, ಫಸ್ಟ್ ನೋಡ್ಬಿಡೋಣ. ಮೇಟಿ ಅವ್ರು ಮಾತಾಡೋದಕ್ಕೆ ಮೊದಲಾಗ ರಾಮಚಂದ್ರ ಇದ್ರು, ರಾಮಚಂದ್ರ ಮತ್ತು ಮೊದಲೇ ಸಲ ಈ ಸಲ ಇದ್ದವರು ಒಬ್ಬ ಕೃಷ್ಣ ಅಲ್ಲಿ ಕೃಷ್ಣ ಅಂತ ಒಪ್ಪದಾರೆ, ಬಸವ ಅಂತ ಒಪ್ಪದಾರೆ, ಇನ್ನೊಬ್ಬ ಶರಣ ಶರಣು ಅಂತದಾರೆ, ಈಗ ಶರಣು ಅಂತದಾರೆ. ಅವ್ರು ಇಲ್ಲೇ ಅವರು ಇಲ್ಲೇ ಅದಾರ, ನನಗೆ ಯಾರು ಕಡಿಮೆ ಮಾಡ್ಕೊಳ್ಳೋ ಮೊದಲನೇವರು ಅಲ್ಲ. ಮೊದಲನೇ ಕೃಷ್ಣ ಅನ್ನೋ ರಿಟೈರ್ಡ್ ಆಗ್ಯಾರ, ರಿಟೈರ್ಡ್ ಆಗ್ಯಾರ, ಎಲ್ಲರೂ ರಿಟೈರ್ಡ್ ಆಗ್ಯಾರ. ಅವ್ರು ಯಾರು ಯಾರು ಸುಭಾಷ್ ಅನ್ನೋ ನನ್ನ ಗಣ್ಯಾನ ಯಾರು ಇಲ್ಲ. ಲಕ್ಷ್ಮಿ ಅನ್ನೋರಿಗೆ ಅವ್ರಿಗೆ ನೌಕರಿ ಕೊಡಿಸ್ತೀನಿ ಅಂತಕ್ಕಂತ ಅಂಶ, ಮತ್ತು ಅವನು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಸುಭಾಷ್. ಅವ ಏನ್ ಮಾಡ್ತಾನು, ಬ್ಲಾಕ್ ಮೇಲ್ ಮಾಡ್ತಿದ್ರು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರು ವಿಜಯಲಕ್ಷ್ಮಿ ಅನ್ನೋರು ನಮ್ಮ ಸಂಬಂಧಿಕರು, ಅವರು ನಮ್ಮ ಸಂಬಂಧಿಕರು, ಆಯುರ್ವೇದ ಕೆಲಸ ಮಾಡ್ತಾರೆ ಹಾಸ್ಪಿಟಲ್ ಏನು ಮಾಡ್ತಾರೆ ಕೆಲಸ, ನನ್ನ ಸಂಬಂಧಿಕರು ಅವರು. ಇದು ಎಲ್ಲ ಬೋಗಸ್, ಅವರು ಸುಳ್ಳು ಹೇಳೋದು, ಸುಳ್ಳು ಹೇಳ್ತಾರೆ. ಅವರು ನನಗೆ ಪಬ್ಲಿಕ್ ಟಿ ವಿ ಅವರು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಎಲ್ಮಾ ಏನು ಹೇಳ್ತಾರೆ ಕೇಳ್ರಿ ಅಂತ ತಗೊಂಡು ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅವ್ರಿಗೆ ಹೇಳಿಲ್ಲ ಅವ್ರು ನಮ್ಮ ತಂದೆ ಸಮಾನ, ನಾನು ಯಾಕೆ ನಿನ್ನ ಇದ್ರು ಮಾಡ್ತೇನೆ ಅಂತ ಅವ್ರು ಜಾಡಿಸಿದ್ರು ಆಕಿನ. ಅವ್ರು ಆಕೆ ಜಾಡಿಸಿಲ್ಲ, ಅವ್ರು ಜಾಡಿಸಿದ ಮೇಲೆ ಇಟ್ಟರು ನೋಡ. ಅದಕ್ಕೆ ಅದು ಎಲ್ಲ ಸುಳ್ಳು ಐತೆ, ಬೋಗಸ್. ಅದು ಯಾವುದೇ ತಿಳಿಯ, ಯಾಕಂದ್ರೆ ನಾನೇನು ಪ್ರೆಸ್ ಯಾಕೆ ಬರ್ತೀನಿ, ನಾ ಫೋನೂ ಕೆಲವು ಮಂದಿ ಪಬ್ಲಿಕ್ ಟಿ ವಿ ಅವರು ಇಲ್ಲ ಪಬ್ಲಿಕ್ ಇದು ಅಪತ್ತೆ ಆಗ್ಯಾರ, ಅಪತ್ತೆ ಫೋನು ಸ್ವಿಚ್ ಆಫ್ ಮಾಡೋಣ, ಫೋನ್ ನೋಡಿ ಹೇಳ್ಬೇಕು, ನನ್ನ ಫೋನ್ ಕಂಟಿನ್ಯೂ ಐತಿ. ಅಲ್ಲ, ನೀವು ನಿಮ್ ಟಿ ವಿ ಅವರು ಮಾತಾಡಲ್ಲ, ಸಮಯ ಟಿ ವಿ ಅವರು ಮಾತಾಡ್ಯಾರ, ಪಬ್ಲಿಕ್ ಟಿ ವಿ ಅವರು ಮಾತಾಡ್ಯಾರ, ಸುವರ್ಣ ಟಿ ವಿ ಅವ್ರು ಮಾತಾಡ್ಯಾರ, ಟಿ ವಿ 9 ಅವ್ರು ಮಾತಾಡ್ಯಾರ, ಎಲ್ಲಾರು ಬಿ ಟಿ ವಿ ಅವ್ರು ಮಾತಾಡ್ಯಾರ, ಎಲ್ಲಾರು ಅರ್ಧ ಅರ್ಧ ಗಂಟೆ ಮಾತಾಡ್ಯಾರ, ಎಲ್ಲರೂ ಮಾತಾಡ್ಯಾರ. ಅವ ಯಾವ ಯುವ ಆರ್ ಟಿ ಐ ಕಾರ್ಯಕರ್ತ ಕಾರ್ಯಕರ್ತ ಅವನ ಗೊತ್ತೂ ಇಲ್ಲ, ಅವ ಯಾರು ಅನ್ನೋದು ನೋಡಲಿ. ನೀವು ಟಿ ವಿ ಫೋಟೋ ನೋಡಿದ್ಮೇಲೆ ಗೊತ್ತಾ, ಯಾರೋ ಬೆಂಬಲಿಗ ಅವ್ರಿಗೆ ಏನೋ ಫೋನ್ ಅಲ್ಲಿ ಮಾತಾಡ್ತಾನೆ, ನಾವು ಸಚಿವರು ಕಡೆಯಿಂದ ಮಾತಾಡ್ತೀವಿ ಅಂತ ಹೇಳಿ ಬೆಂಕಿ ಆಗ್ತಾರಲ್ಲ ಸರ್, ಅದು ಏನ್ ಮಾಡ್ತಾರೆ? ಅದು ಸುಳ್ಳು, ಅದೆಲ್ಲ ಸುಳ್ಳು. ನನಗಂತೂ ನನಗೆ ಯಾರು ಅಂತವ್ರಿಗೆ ಮತ್ತೆ ಅದನ್ನ ದಲೀಲಿ ಕೇಳಿದೆ ನಾನು. ಅಂತ ದಲೀಲಿ ಅವ್ರು ಯಾರು ನಮ್ಮ ನನ್ನ ಕಾರ್ಯಕರ್ತರು ನನ್ನ ಫ್ರೆಂಡ್ಸ್ ಒಳಗೆ ಯಾರೂ ಇಲ್ಲ. ಯಾಕಂದ್ರೆ ಅವ್ರು ಬರೋ ಉತ್ತರ ಕರ್ನಾಟಕದ ಭಾಷೆ ಅಲ್ಲ ಅದು, ಈ ದಕ್ಷಿಣ ಕರ್ನಾಟಕ. ಅದೆಲ್ಲ ಅವರವ್ರ ಸೃಷ್ಟಿ ಮಾಡಿದ್ದಿರ್ಬೇಕು ಅಂತ. ಧಮಕಿ ಅನ್ನೋದು ಒಂದು ಭಾಗ, ಮುಖ್ಯ ಇರುವಂತದ್ದು ರಾಸ್ಲೀಲೆ ನಡೆದಿದೆ ಅನ್ನುವಂಥದ್ದು. ರಾಸ್ಲೀಸ ನಡೆದಿಲ್ಲ ಅಂತ ಏನಿಲ್ಲ, ಸಿಡಿ ಇದ್ರು ತೋರಿಸ್ಲವ, ಸಿಡಿ ಇದ್ರು ತೋರಿಸ್ಲವ ಅಂದೇನ್ ತಕರೈತಿ, ಸಿಡಿ ತೋರಿಸ್ಲಿಬೇಕು, ನಾವು ಉತ್ತರ ಕೊಡ್ತೇವೆ. ಮತ್ತೆ ಈ ಹಿಂದೆನೂ ಸಿಎಂ ಅವ್ರಿಗೆ ಗೊತ್ತಿತ್ತು, ಅಲ್ಲೆಲ್ಲ ಏನು ಚರ್ಚೆ ಆಗಿಲ್ಲ. ಕ್ಯಾಪ್ಟನ್, ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿಗೆ ಯಾರೋ ಆರೋಪ ಮಾಡುತ್ತಿರುವವರು, ಅವರ ಮೇಲೆ ಚಾರಿತ್ರ್ಯವಧಿಯ ಆರೋಪ ಇದು, ಹಂಗೆ ನೋಡಕ್ಕೆ ಹೋದ್ರೆ ಇದನ್ನ ಎಷ್ಟು ಹೌ ಸೀರಿಯಸ್ ಟ್ರೀಟ್ ಮಾಡಬೇಕು ಕ್ಯಾಪ್ಟನ್ ಈ ಥರದ್ದು ಬಂದಾಗ? ಸೇ, ದೇಶ ಮತ್ತು ರಾಜ್ಯಕ್ಕೆ ಈ ರೀತಿಯ ರಾಸಲೀಲೆ ಪ್ರಕರಣಗಳು ಹೊಸದೇನಲ್ವಲ್ಲ. ಕರೆಕ್ಟ್, ಒಂದು 4 ದಶಕದಿಂದ ನೋಡ್ತಾನೆ ಬಂದಿದ್ದಾವೆ, 40 60 ಅಥವಾ ಮನುಷ್ಯ ಹುಟ್ಟದಾಗ್ಲಿಂದ. ಸರಿ, ಇವತ್ತು ಟಿ ವಿ ಇದೆ ತೋರಿಸ್ತಾ ಇದ್ದೀರಿ, 200 ವರ್ಷದಿಂದ ಟಿ ವಿ ಇರಲಿಲ್ಲ, ತೋರಿಸ್ತಿರ್ಲಿಲ್ಲ, ಅವರವರೇ ಪಕ್ಕದ ಮನೆಯವರು ಮಾತಾಡ್ಕೊತಿದ್ರೆ ಇರ್ಬೋದು ಅಲ್ವಾ? ಕರೆಕ್ಟ್, ನಂಬರ್ 1. ಆದರೆ ನನ್ನ ಲೆಕ್ಕಾಚಾರದಲ್ಲಿ ಈಗ 2-3 ಪೊಸಿಷನ್ಗಳಿವೆ ಇದಕ್ಕೆ, ಈಗ ಈ ಸದ್ಯದ ಪರಿಸ್ಥಿತಿಗೆ ನಾನು ಹೇಳ್ತಿರೋದು. ಓಕೆ, ಅಂದರೆ ಆರೋಪದಲ್ಲೋ ಅಥವಾ ಎಲ್ಲಾದರಲ್ಲೂ ಲೀಗಲಿ
ಇಟ್ ಈಸ್ ಸ್ಟಿಲ್ ನಾಟ್ ಎನ್ ಇಶ್ಯೂ. ಒಂದು ಆರೋಪ ಅಷ್ಟೇ ಅಷ್ಟೇ ಕರೆಕ್ಟ್. ನೀದರ್ ನಾನು ಮೇಟಿಯನ್ನ ಈಗ ತಪ್ಪಿತಸ್ಥರ ಸ್ಥಾನದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸುವುದಕ್ಕೆ ನನ್ನ ಹತ್ರ ಇನ್ನೂ ಸಾಕ್ಷ್ಯಾಧಾರಗಳ ಕೊರತೆ ನ್ಯಾಯಾಲಯ ಬಯಸಬಹುದಾದ ರೀತಿಯಲ್ಲಿ ಇಲ್ಲ. ಒಪ್ಕೊಂಡೆ. ಸಾರ್ವಜನಿಕ ಬಯಸೋ ವಲಯ ಬಿಟ್ಟಿದ್ದ ಅವರು ಬಿಟ್ಟಿದ್ದ ಕರೆಕ್ಟ್. ದುಷ್ಟ ಒಬ್ಬ, ದುರುಳ ಒಬ್ಬ, ಡಕಾಯಿತ ಒಬ್ಬ ಏನಾದ್ರು ಒಂದನ್ನು ಮಾಡಿದ್ರೆ ಜನ ಸುಲಭವಾಗಿ ನಂಬುತ್ತಾರೆ. ನಮ್ಮ ರಾಜಕಾರಣಿಗಳಲ್ಲೇ ತಗೊಳ್ಳಿ, ಕೆಲವು ರಾಜಕಾರಣಿಗಳು ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಜನ ಅದನ್ನು ಒಂದು ಮಾಡಿದ್ದಾನೆ ಅಂತಲೇ ನಂಬುತ್ತಾರೆ. ಅವ್ರು ಮಾಡಿಲ್ದಿದ್ರು ಹಂಗಿರುತ್ತೆ ಅವರು, ಅವರ ವರ್ಚಸ್ ಹಾಗೆ. ಎಕ್ಸಾಕ್ಟ್ಲಿ, ವರ್ಚಸ್. ಕೆಲವರು ತುಂಬಾ ಚೆನ್ನಾಗಿ ಒಳ್ಳೆಯವರಾಗಿದ್ದವರು ತಪ್ಪು ಮಾಡಿದಾಗಲೂ ಅವ್ರಂಗೆ ಮಾಡಿರ್ಲಿಕ್ಕಿಲ್ಲಪ್ಪ ಅನ್ನೋ ವ್ಯೂನೇ ತಗೋತಾರೆ ಜನ. ಎರಡನೇ ಆಯಾಮ. ಹಾಗಾಗಿ ಸಾರ್ವಜನಿಕ ದೃಷ್ಟಿಕೋನದ ನಿರ್ಧಾರ ಅವರವರಿಗೆ ಬಿಟ್ಟದ್ದು. ಕಾನೂನು ಪ್ರಕಾರ ಐ ಕೆನಾಟ್ ಸೇ ಹೀಸ್ ಕಾಟ್ ನೌ, ಅಂದರೆ ಸಿಕ್ಕಾಕೊಂಡಿದ್ದಾರೆ ಅನ್ನುವ ಲೆವೆಲ್ ಇಲ್ಲ. ಬಟ್ ಆದರೆ ಎಸ್, ಒಂದು ಗೊಂದಲ, ಒಂದು ಫಿಶ್. ಆದರೆ ಸಿಕ್ಕಿ ಹಾಕಿಕೊಳ್ಳಬಹುದಾದ ಮೊದಲನೆಯ ನಡೆ ಆಗಿರಬಹುದು ಅನ್ನಿಸ್ತಿದೆ ನನಗೆ. ಅಂದ್ರೆ ಅನುಮಾನ. ಎಕ್ಸಾಕ್ಟ್ಲಿ. ಓಕೆ. ಆಡಿಯೋ ಸಿಂಪ್ಲಿ ಹುಟ್ಕೊಂಡಿರಲ್ಲ, ಇದಕ್ಕೆ ಹಿಂದೆ ಮತ್ತು ಮುಂದೆ ಏನೋ ಇರಬೇಕು ಈ ಆಡಿಯೋಗೆ. ನಂಬರ್ ಒನ್, ಬರೀ ಆಡಿಯೋ ಆದರೆ ಮಂತ್ರಿಗಳಾಗಲಿ ಅವರ ಬೆಂಬಲಿಗರಾಗಲಿ ಇಷ್ಟೊಂದು ರೊಚ್ಚಿಗೆದ್ದು ಅದರ ಹಿಂದೆಯೇ ಅದನ್ನು ಅವನಿಗೆ ಯಾರಿಗೋ ಬೆದರಿಸೋದು, ಇವನಿಗೆ ಯಾರಿಗೋ ಹೆದರಿಸೋದು, ಏನಾರಾದ್ರೆ ನೋಡ್ಕೊಳಪ್ಪ ಅಂತನ್ನೋದು, ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗತ್ತಪ್ಪ ಅನ್ನೋದು, ಇದರ ಎಕ್ಸೈಟ್ಮೆಂಟ್ ನೆಸಿಟಿ ಇಲ್ಲ. ಕಾನೂನು ಪ್ರಕಾರ ಮಂತ್ರಿಗಳು ಯಾವುದೇ ಒಬ್ಬ ದೊಡ್ಡ ಲಾಯರ್ ಫೋನ್ ಹಾಕಿದ್ದಿದ್ರೆ ಡೋಂಟ್ ವರಿ, ತಲೆ ಕೆಡಿಸ್ಕೊಬಿಡ್ರಿ, ಆಡಿಯೋ ಇಂದ ಏನು ಕಿತ್ಕೊಳ್ಳೋ ಮಾಡೋಕ್ಕಾಗಲ್ಲ ಅವರುಗಳು, ಅಂದರೆ ಕೀಳಿಸಿ ಪ್ರಾಬ್ಲಮ್ ಕೊಡೋಕ್ಕಾಗಲ್ಲ ನಿಮಗೆ, ಬಿಟ್ಬಿಡ್ರಿ ಅಂತ ಹೇಳಿಬಿಡ್ತಿದ್ರು. ಹೌದು ಅಲ್ವಾ? ಬಟ್ ಬಿಯಾಂಡ್ ದಟ್ ಏನಾರು ಇದ್ದಿದ್ರಿಂದ ದೇವ್ ಗಾಟ್ ಎಕ್ಸೈಟೆಡ್ ಅಂತ ನನಗೆ ಅನ್ಸುತ್ತೆ. ಆ ಕಾರಣಕ್ಕೆ ಐ ಸೆಟ್ ನಾಳಿನ ಪುಸ್ತಕ ಕಂಪ್ಲೀಟಿಗೆ ಇದು ಮೊದಲನೇ ಅಧ್ಯಾಯವಿರಬಹುದೇನೋ ಅನ್ನುವ ಅನುಮಾನ. ಆದರೆ ಆಸ್ ಆನ್ ಟುಡೇ ಕಾನೂನು ದೃಷ್ಟಿಯಲ್ಲಿ ಆಡಿಯೋ ಅಡ್ಮಿಸಬಲ್, ಅಂದರೆ ಕಾನೂನಿನಲ್ಲಿ ಒಂದು ಸಾಕ್ಷ್ಯವಾಗಿ ಪರಿಗಣಿತವಾಗುತ್ತೆ ನನ್ನ ವಿಶ್ವಾಸ, ಅಥವಾ ನನಗೆ ಗೊತ್ತು ನ್ಯಾಯಾಲಯಗಳು ಹೆಂಗೆ ನಡೆಯುತ್ತೆ ಅಂತ ಇಲ್ಲ. ಕರೆಕ್ಟು. ಬಟ್ ಒಂದು ಇಡೀ ಪ್ರಕರಣವನ್ನು ನೋಡ್ತಿದ್ರೆ, ಇವತ್ತಿನ ಬೆಳವಣಿಗೆ ನೋಡ್ತಿದ್ರೆ, ಸಮಥಿಂಗ್ ಏನೋ ಸೀರಿಯಸ್ ಆಗಿ ನಡೆದಿರಬಹುದು, ಹೀಗಾಗಿ ಇಷ್ಟು ಇನ್ವಾಲ್ವ್ ಆಗಿದ್ದಾರೆ. ಒಂದು ಸೆಕೆಂಡ್. ಆ ಸೀರಿಯಸ್ ಆಗಿ ನಡೆದಿರಬಹುದು ಅನ್ನೋದನ್ನ ಈಗ ಹೇಳಬೇಕಾದವ್ರು ಯಾರು? ಒಬ್ರು ಯಾರು ಆರೋಪ ಮಾಡಿದ್ದಾರೆ, ಎಸ್, ಇನ್ನೊಬ್ರು ಅದಕ್ಕೆ ಪೂರಕವಾಗಿ ಇನ್ಯಾರೋ ಹೆದರಿಸ್ತಾ ಇದ್ದಾರಲ್ಲ. ಎಕ್ಸಾಕ್ಟ್, ಹೆದರಿಸ್ತಿದ್ದವರಲ್ಲ. ಮೇಬಿ ಒಂದು ಆರೋಪ ಮಾಡಿದವರು ಮುಂದಿನ ಹೆಜ್ಜೆ ಹಾಕಬೇಕು. ಕರೆಕ್ಟ್. ಇಂತಹ ವಿಡಿಯೋ ಇದ್ದರೆ, ನಂಗೆ ಗೊತ್ತಿಲ್ವಲ್ಲ ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ, ಇದ್ದರೆ ಆ ವಿಡಿಯೋದಲ್ಲಿ ಇದ್ದವರು ನಾನು ಈ ಒಂದು ಕಿರುಕುಳಕ್ಕೆ ಒಂದು ಹೆಣ್ಣಾಗಿ ನನ್ನನ್ನು ದೂಡಲಾಯಿತು ಅನ್ನುವ ದೂರನ್ನು ಎತ್ತಿಕೊಂಡು ಬರಬೇಕು. ಒಳಗಾಗಿರ್ತಾರೆ ಅವರು, ಪಾಸಿಬಲ್. ಕರೆಕ್ಟ್. ಅಥವಾ ಸಿ ಇನ್ಯಾರೋ ಇದನ್ನು ಪ್ರೊಡ್ಯೂಸ್ ಮಾಡಿ ತೋರಿಸ್ಬೇಕು. ಓಕೆ. ಹೌದಲ್ವಾ? ಹೌದು. ಇದು ಸದ್ಯಕ್ಕೆ ಆಗಿಲ್ಲ, ಇನ್ನೂ ಇದು ಯಾವುದು ನಡೆದಿಲ್ಲ, ಯಾವುದೂ ಆಗಿಲ್ಲ ಈಗಿಲ್ಲಿ. ಆದರೆ ಇದು ಆಗಬಹುದಾ ಆಗಲ್ವಾ ನನಗೆ ಗೊತ್ತಿಲ್ಲ. ಹಾಗಾದರೆ ಆರ್ ಟಿ ಐ ಕಾರ್ಯಕರ್ತರಾಗಿರುವಂಥ ರಾಜಶೇಖರ್, ಹಾಗಾದರೆ ಇವರಲ್ಲ, ಇವರು ತಪ್ಪಿತಸ್ಥರ ಅಲ್ಲ ಅನ್ನೋ ತೀರ್ಮಾನ ಆಗ್ಬಿಟ್ಟಿದ್ರೆ, ರಾಜಶೇಖರ್ ಎಂಬುವರು ಮೇಟಿನೇ ಎಲ್ಲೋ ಹೇಳೋ ಹಂಗೆ ರಿಲೀಸ್ ಮಾಡೋಕೆ ಹೇಳ್ರಿ ವಿಡಿಯೋ ಚಾಲೆಂಜ್ ಕೊಟ್ಟು ಅಂತ, ಓಪನ್ ಕಮಾನ್ ಅಂತಿದ್ದಂಗೆ. ಆರ್ ಟಿ ಐ ಕಾರ್ಯಕರ್ತರಾಗಿರುವ ರಾಜಶೇಖರ್ ಆಡಿಯೋ ಬಿಡುಗಡೆ ಮಾಡಿ ಯಾತಕ್ಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅಥವಾ ಡೀಲ್ ಮಾಡ್ಕೊಂಬಿಟ್ರ ಮಿನಿಸ್ಟರ್ ಹತ್ರ, ಅಥವಾ ಸಿ ಎಂ ಅವ್ರ ಕಡೆಯಿಂದ, ಅಥವಾ ಯಾರೋ ಕಡೆಯಿಂದ, ಮತ್ತೊಬ್ಬರ ಕಡೆಯಿಂದ, ಯಾರೋ ಆಫೀಸರ್ ಕಡೆಯಿಂದ, ಯಾರೋ ಎದುರಿಸಿದ ಕಡೆಯಿಂದ, ಯಾರೋ ಗುಂಡಾಗಳ ಕಡೆಯಿಂದ, ಅಥವಾ ದುರಾಸೆ ಬಿದ್ದುಬಿಟ್ರ ಅನ್ನೋ ಪ್ರಶ್ನೆ ಬಂದರೆ, ನೋ, ಐ ವಿಲ್ ನಾಟ್ ಸೇ ನೋ. ನೋ, ಇವತ್ತಿಗೆ ಅನ್ನಲ್ಲ ನಾನು. ಓಕೆ. ಹೆಂಗೆ ಮೇಟಿಗೆ ಇವತ್ತಿಗೆ ನಾನು ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತಾಗಿದೆ ಅನ್ನೋದನ್ನ ಹೇಳೋ ಸ್ಟೇಜಲ್ಲಿ ಇಲ್ಲವೋ, ಬಿಕಾಸ್ ಇಟ್ಸ್ ಓನ್ಲಿ ಆಡಿಯೋ. ಓಕೆ. ಆದರೆ ಇದು ನಾಳೆ ಬರಬಹುದಾದ ಬಿರುಗಾಳಿ ಸುಂಟರ ಗಾಳಿಗೆ ಮುನ್ಸೂಚನೆಯೋ, ಸೈಕ್ಲೋನು ಸಮುದ್ರದಲ್ಲಿ ಏಕದಮ್ಮು ಮಡಿಕೆಯ ಒಳಗೆ ಬಾಟಲಿಯಿಂದ ಒಳಗಿರುವ ಭೂತದ ಹತ್ರ ನಾವು ಚಂದಮಾಮ ಕತೆ ಕೊಡ್ತಾರೆ, ಬುಕ್ ಅಂತ ಭೂತ ಬಂದಿದ್ದು ಹೊಡೆದಾಗ ಹಂಗೆ ಆಗಲ್ಲ. ನಿಧಾನವಾಗಿ ಹುಟ್ಟತ್ತೆ ಸಮುದ್ರದ ಮಧ್ಯದಲ್ಲಿ, ನಿಧಾನವಾಗಿ ತನ್ನ ವೇಗವನ್ನು ಪಡ್ಕೊಳ್ಳುತ್ತೆ, ನಿಧಾನವಾಗಿ ಆ ವೇಗ ವೃದ್ಧಿಸಿಕೊಳ್ಳುತ್ತೆ, ಕೊನೆಗೆ ತನ್ನ ರಾಕ್ಷಸ ಸ್ವರೂಪವನ್ನು ತೋರಿಸುತ್ತಾ ಭೂಮಿಯ ಕಡೆಗೆ ಬರುತ್ತೆ. ಹೌದು. ಹಾಗೆ ಇದು ಇರಬಹುದು, ಸಣ್ಣದಾಗಿ ಗಾಳಿ ಎದ್ದಿರಬಹುದು. ಈ ಗಾಳಿ ನಾಳೆ ಯಾವ ಗಾಳಿ ಆಗುತ್ತೋ, ಸುಂಟರ ಗಾಳಿಯೋ, ಬಿರುಗಾಳಿಯೋ, ಭಯಂಕರ ಚಂಡಮಾರುತವೋ, ಐ ಡೋಂಟ್ ನೋ. ಈ ಅಧಿವೇಶನ ಸಂದರ್ಭದಲ್ಲಿ ಇದು ನಡೀತಂತೆ ನಂಗೆ ಗೊತ್ತಿಲ್ಲ. ಐ ಕೆನಾಟ್ ಟಾಕ್ ಆನ್ ಫುಟ್ಪಾತ್ ಟಾಕ್, ಅಂದ್ರೆ ಅದಂತೆ ಅಂತೆ, ನಾನು ಈ ಫುಟ್ಪಾತ್ ಟಾಕ್ ಅನ್ನ ಮಾತಾಡಕ್ಕಾಗಲ್ಲ. ಕರೆಕ್ಟ್.
ಬಹಳ ಜನ ಇದು ಒಂದು ವಾರ ಹತ್ತು ದಿನದಿಂದ ಈ ರಾಜ್ಯದಲ್ಲಿ ಸ್ವಲ್ಪ ಅರಿವಿದ್ದವರಿಗೆ ಇಂತಹ ವಿಚಾರಗಳ ಬಗ್ಗೆ ಒಂದು ಮಾಹಿತಿ ಇತ್ತು. ಈ ರೀತಿ ಏನೋ ಆಗ್ತಾ ಇದೆ ಒಂದು ಹೆಚ್ಚು ಕಡಿಮೆ ಅಂತ. ವಿಡಿನ್ನು ಇಟ್ ಇಸ್ ಮೇಟಿ, ನಮಗ್ ಗೊತ್ತಿಲ್ಲ ಇದು ಮೇಟಿದ್ ವಿಡಿಯೋ ಅಂತ ಒಂದು ವಾರದಿಂದ ನಮಗ್ ಗೊತ್ತಿಲ್ಲ ಇವೆಲ್ಲ ಅವ್ರು ಮಾತಾಡೋದು ನಾನು ಹೇಳಲ್ಲ. ಹಾಗಾಗಿ ರಾಜಶೇಖರ್ ಈ ಕ್ಷಣಕ್ಕೆ ಡೀಲ್ ಮಾಡ್ಕೊಂಬಿಟ್ರು, ನೋ ಐ ವಿಲ್ ನಾಟ್ ಸೇ ಹ್ಯಾಗೆ ಮೇಟಿಗೆ ಹೇಳಿದ್ವೋ ರಾಜಶೇಖರ್ಗೂ ಅದೇ ಹೇಳ್ತೀವಿ. ರಾಜಶೇಖರ್ ಅನ್ನೋ ವ್ಯಕ್ತಿ ಯಾರು ಇದನ್ನ ಮಾಡಿದ್ದಾರೆ ಅಥವಾ ಅವ್ರ ಹತ್ರ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅಥವಾ ಏನಾಗಿದೆಯೋ ಅವರು, ಮೇ ಬಿ ಹಿ ಇಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಬ್ಸಲ್ಯೂಟ್ಲಿ ಟೈಮ್ ಬೈ ಮಾಡ್ತಿದ್ದಾರೆ. ನಾವು ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ಸಾಕ್ಷ್ಯವನ್ನು ಸಾರ್ವಜನಿಕರ ಮುಂದೆ ತರುವಂತ ಜವಾಬ್ದಾರಿ ರಾಜಶೇಖರ್ ಮೇಲಿದೆ, ಒಪ್ಕೋತೀನಿ. ಆದರೆ ಆ ಸಾಕ್ಷ್ಯ ಇಲ್ಲವೇ ಇಲ್ಲ ಅಂದಿರುವ ಮೇಟಿ ಪರಿಸ್ಥಿತಿ ಏನಾಗುತ್ತೆ ಸಾಕ್ಷ್ಯ ಪ್ರೊಡ್ಯೂಸ್ ಆದರೆ? ಕರೆಕ್ಟ್, ದಟ್ ಫಸ್ಟ್ ಮಿಸ್ಟೇಕ್ ಮೇಟಿ ಹ್ಯಾಸ್ ಕಮಿಟೆಡ್ ಆಲ್ರೆಡಿ, ಇಟ್ಸ್ ಗಾನ್. ನೌ ಹಿ ಕೆನಾಟ್ ರಿವರ್ಸ್ ಇಟ್ ಬಿಕಾಸ್ ಅದು ಈಗ ಪರಮೇಶ್ವರ್ ನಾಯಕ್ ಕೇಳ್ದಂಗೆ ಅದು ಮಿಕ್ಸ್ ಮೇಕಪ್ ಕಟ್ಟು ಪೇಸ್ಟು ಪಾಸ್ಟು ಇವೆಲ್ಲ ಹೇಳಕ್ ಬರಲ್ಲ ಎಡಿಟಿಂಗು. ಹಾಗಾಗಿ ಐ ಡೋಂಟ್ ನೋ ಆರ್ ಟಿ ಐ ವರ್ಕರ್ ಆಗಿರುವಂತ ರಾಜಶೇಖರ್ ಯಾವ ರೀತಿ ಇದನ್ನ ಪ್ಲಾನ್ ಮಾಡಿ, ಯಾಕಂದ್ರೆ ರಾಜಕಾರಣಿಗಳು ಇವತ್ತು ಏನ್ ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೆಂಗ್ ಹೋಗ್ತಾರೆ, ಸ್ಟೇ ಹೆಂಗ್ ತಗೋತಾರೆ, ಇದನ್ನ ಹೆಂಗ್ ಸಾಯಿಸ್ಬಿಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ, ಅದ್ರ ಅರಿವು ಅವ್ರಿಗೆ ಇರಬಹುದು. ಹೌದು, ಹಾಗಾಗಿ ಈ ಮೈಟ್ ಪ್ಲಾನ್ಡ್ ಇಟ್ ಪರ್ಫೆಕ್ಟ್. ಫಸ್ಟ್ ಟೆಸ್ಟ್ ಕೇಸ್ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಒಂದು ಕೊಡ್ತಾರೆ ಡಾಕ್ಟರ್ಗಳು. ಹೌದು, ಅದಕ್ಕೆ ಮುಂದ್ಲೊಂದು ಇಂಜೆಕ್ಷನ್ ಕೊಡ್ತಾರೆ, ಹೋಗಕ್ ಮುಂದೆ ನಿಮ್ಗೆ ಏನಾದ್ರು ಅಲರ್ಜಿ ಇದೆಯಾ ಪೆನ್ಸಿಲಿನ್ಗೆ ಅಂತ ಕೇಳ್ತಾರೆ. ಏನೋ ಗೊತ್ತಿಲ್ಲ ಡಾಕ್ಟರ್ ಅಂದ್ರೆ ಇರಪ್ಪ ರಿಸ್ಕ್ ಬೇಡ ಅಂದ್ಬಿಟ್ಟು ಒಂದು ಕೊಟ್ಟು ನೋಡ್ತಾರೆ. ಕರೆಕ್ಟ್, ಹಾಗೆ ಒಂದು ಕೊಟ್ಟು ನೋಡಿರ್ಬೋದು. ಇವ್ರು ಅದಕ್ಕೆ ಚೀರ ಆಡ್ಬಿಟ್ರೆ ಆ ಚೀರ ಆಟಕ್ಕೆ ನಾವು ಯಾರು ಬಗ್ಗಕ್ಕೆ ರೆಡಿ ಇಲ್ಲ ಇಲ್ಲಿ. ಹೌದು, ನಾನ್ ರಾಜಶೇಖರ್ ಸರಿ ಇದೆ ಅಂತಾನು ಹೇಳಿಲ್ಲ, ತಪ್ಪಿದೆ ಅಂತಾನು ಹೇಳಿಲ್ಲ. ಈಗ ಇಲ್ಲಿಯವರೆಗೆ ರಾಜಶೇಖರ್ ಇದು ಮೊದಲನೇ ಹಂತವಿರಬಹುದು. ಒಂದು ವೇಳೆ ರಾಜಶೇಖರ್ ಎಂಬ ವ್ಯಕ್ತಿ ನಾಳೆ ನಾಳಿದ್ದು ಅದ್ರಾಚೆ ನಾಳೆ ಅದ್ರಾಚೆ ನಾಳೆ ಅವರ ಸಮಯ, ಇಟ್ಸ್ ಎ ವಾರ್, ವಾರ್ ಅಗೇನ್ಸ್ಟ್ ದ ಕರಪ್ಟ್ ಅಂಡ್ ದಿ ಅನ್ಎಥಿಕಲ್ ಫೂಲ್ಸ್ ಅಂಡ್ ಇಡಿಯಟ್ಸ್. ದಿಸ್ ವಾರ್ ಮಸ್ಟ್ ಬಿ ಫಾಟ್ ಸ್ಟ್ರಾಟಜಿಕಲಿ, ಅಂದರೆ ಈ ಯುದ್ಧವನ್ನ ತಂತ್ರಗಾರಿಕೆಯ ಭಾಗವಾಗಿ ಫೈಟ್ ಮಾಡಬೇಕು. ಐ ಹೋಪ್ ರಾಜಶೇಖರ್ ಅನ್ನೋ ವ್ಯಕ್ತಿ ಇದನ್ನ ಅರ್ಥ ಮಾಡ್ಕೋತಾರೆ ಅಂತ. ತಂತ್ರಗಾರಿಕೆ ಬೇಕು, ಅದರ್ ಸೈಡ್ ತಂತ್ರಗಾರಿಕೆ ಮಾಡಿ ಹಾಳು ಮಾಡುತ್ತೆ ದೇಶನ ಅಥವಾ ಇನ್ನೊಂದು, ನಂದಾಗ ಈ ಕೇಸೇ ಅಲ್ಲ ಯಾವುದೇ ಕೇಸಲ್ಲಿ, ಇನ್ನೊಂದು ಸೈಡು ತಂತ್ರಗಾರಿಕೆಲೇ ಇರಬೇಕು. ಸಿಕ್ಕಾಕಿಸುವುದಕ್ಕೆ ಎಲ್ಲ ರೀತಿಯ ಬಲೆಗಳನ್ನು ಸಿದ್ಧಪಡಿಸೇ ಒಳಗಾಕ್ಬೇಕು, ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಮಗದೊಂದು ಕೇಸ್ ಈಗ ಆರಂಭದಲ್ಲಿ ಹೇಳ್ದಂಗೆ ಇನ್ನೊಂದು ಕೇಸ್ ಪಾಸ್ ಆಗ್ತಾ ಹೋಗುತ್ತೆ. ರಾಜಕಾರಣಿಗಳು ಅಥವಾ ಭ್ರಷ್ಟರು ಯಾವ ಲೆವೆಲ್ಗೆ ಬಂದಿ ಅಂದ್ರೆ ಮೂರು ದಿನ ಎಗರಿಸ್ಬಿಟ್ರಾಯ್ತು ಆಮೇಲೆ ನೋಡ್ಕೊಳ್ಳೋಣ ಅಂತ. ನೋ, ಇಟ್ ಶುಡ್ ನಾಟ್ ಹ್ಯಾಪನ್. ಬಾಲ ಮುರಿದು ಹೆಣೆ ಮುರಿ ಕಟ್ಟಬೇಕು ಅಂದ್ರೆ ಈ ತಂತ್ರಗಾರಿಕೆ, ಆ ತಂತ್ರಗಾರಿಕೆ ಅರಿವು ಮತ್ತೆ ಅದರ ಆ ಜವಾಬ್ದಾರಿ ಅವ್ರಿಗಿದೆ ಅಂತ ನಾನು ಪರಿಭಾವಿಸಿದ್ದೇನೆ. ಓಕೆ, ಯಾರಿಗೆ? ಆರ್ ಟಿ ಐ ಕಾರ್ಯಕ್ರಮ. ಹಾಗಾಗಿ ಐ ಶುಡ್ ಗಿವ್ ಹಿಮ್ ಟೈಮ್. ನನಗೆ ಬೇಕು ಅನ್ನೋ ಕಾರಣಕ್ಕೆ ಎಲ್ಲಿ ಬಿಡಿಯೋ ಅಂತಂದ್ರೆ, ನೋ, ನಿಮ್ಮ ಅನುಕೂಲಕ್ಕಲ್ಲ ಅದನ್ನು ಕೊಡೋದು. ನಾನು ಕಲ್ಲು ಗುರಿ ಇಟ್ಟಿರುವಂತಹ ಹಕ್ಕಿ ಬೀಳಬೇಕು ಅನ್ನೋದಾದ್ರೆ ನನಗೆ ಬೇಕಾದಾಗ ಬಾಣವನ್ನು ಬಿಡ್ತೀನಿ. ಹೊಡಿ ಬಾಣ, ಬೀಳಿಸು ಹಕ್ಕಿ ಅಂದ್ರೆ, ನೋ, ನನಗೆ ಬೇಕಾದಾಗ, ನನ್ನ ಮನಸ್ಸು ಸ್ಥಿಮಿತದಲ್ಲಿದ್ದಾಗ, ನನಗೆ ಕಾನ್ಸಂಟ್ರೇಷನ್ ಬಂದಾಗ ನಾನು ಬಾಣನ ಬಿಡ್ತೀನಿ. ಒಬ್ಬ ಪ್ರಭಾವಿ ಮತ್ತು ಜನರಿಂದ ಆಯ್ಕೆಯಾಗಿ ಬಂದಿರುವಂತಹ ಒಂದು ಹುದ್ದೆಯಲ್ಲಿರುವಂತಹ ಒಬ್ಬ ಮನುಷ್ಯನ ಮೇಲೆ ಆರೋಪ ಮಾಡ್ತಿದ್ದೀರಿ, ನಿಮಗೆ ಬೇಕಾದಾಗ ನೀವು ರಿಲೀಸ್ ಮಾಡ್ತೀರಿ ಅಂದ್ರೆ ನೀವು ಒಂದ್ ಎರಡು ದಿನ ತಗತೀರಾ, ಮೂರ್ ದಿನ ತಗತೀರಾ, ನಿಮ್ಗೆ ಟೈಮ್ ಕೊಟ್ಕೊಂಡು ಕೂತಿರೋದ ನಾವು ಈ ಕಡೆಯಿಂದ ಜನ ಸುಮ್ಮನೆ. ನೀವು ಕೊಡಿ ಅನ್ನಕ್ಕೆ ಯಾರು? ನಿಮ್ಮ ನಿರ್ಧಾರಕ್ಕಾಗಿ ನೀವು ಬಂದ್ಕೊಳ್ಳಿ. ಒಂದು ಬೇಸಿಕ್ ಕರ್ಟಿಸಿ ಟೈಮ್ ಬೇಕಲ್ವಾ ಅದಕ್ಕೆ? ಎಲ್ಲಿ ಬಿಡಿಯೋ ಅಂದ್ರೆ ಇವ್ರು ಸರಿ ಇದ್ರೆ ಇವ್ರು ತಿರುಗಿ ಬಿಡ್ಲಿ ಅಂದ್ರೆ, ನಮ್ಮ ಇಷ್ಟ. ತಂತ್ರಗಾರಿಕೆಯಲ್ಲಿ ಇದು ನನ್ನ ಭಾಗ. ಓಕೆ, ಆಲ್ ಇಸ್ ಫೇರ್ ಇನ್ ಎ ವಾರ್. ಯುದ್ಧದಲ್ಲಿ ಎಲ್ಲ ತಂತ್ರಗಳು ರಣತಂತ್ರಗಳನ್ನು ಹೂಡಲೇಬೇಕು. ಅರ್ಜುನ ರಥವನ್ನ ಹೆಬ್ಬೆಟ್ಟಿನಿಂದ ಮೆಟ್ಟಿದ್ದು ತಂತ್ರವೇ ಮಹಾಭಾರತದಲ್ಲಿ. ಹೌದು, ಮೆಟ್ಟಿ ಬರುತ್ತಿರುವ ಬಾಣ ಕೃಷ್ಣನ ಅಥವಾ ಇವನದ್ದು ಕಿರೀಟಕ್ಕೆ ಹೊಡೆಯುವಂಗೆ ಮಾಡು. ಮೆಟ್ಟಿದ್ದೇ ತಂತ್ರ. ಬಂದಾಗೆಲ್ಲ ಕೆಲಸ ಮಾಡಕ್ ಬರಲ್ಲ ನಾನು. ಆದ್ರಿಂದ ಅಲ್ಲಿಗೆ ನಿಲ್ಲಿಸ್ಬೇಕು. ಎಟರ್ನಲಿ ರಾಜಶೇಖರ್ ಇದಕ್ಕೆ ಆಡಿಯೋ ಅಥವಾ ವಿಡಿಯೋ ಸಪೋರ್ಟ್ ಕೊಡಲ್ಲ ಅನ್ನೋದಾದ್ರೆ, ದೆನ್ ದೇರ್ ಇಸ್ ಎ ಪಾಸಿಬಿಲಿಟಿ ರಾಜಶೇಖರ್ ಒಂದು ರೀತಿಯ ಬ್ಲಾಕ್ ಮೇಲ್ ಅನ್ನು ಮಾಡುವ ವ್ಯಕ್ತಿಯೇ ಎನ್ನುವ ಪ್ರಶ್ನೆ ಎದ್ದೇಳಬಹುದು. ಐ ಡೋಂಟ್ ನೋ. ಎಟರ್ನಲಿ ಸುದೀರ್ಘ ಕಾಲ ಸುಮ್ಮನೆ ಪುಲ್ಟಿ ಬಿಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಟ್ರೆ, ಸುಮ್ಮನೆ ಗಾಳಿ ಸುರಿ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ಬಿಟ್ಟಾರೆ. ಹಾಗಾಗಿ ಇಬ್ಬರನ್ನು ಈ ತಕ್ಕಡಿಯಲ್ಲೇ ಇಟ್ಟು ನೋಡಬೇಕು ನಾವು ಇವತ್ತಿಗೆ. ನಾಳೆ ಸರ್ಕಾರದ ಏನಾದರೂ ಪಾತ್ರ ಇದೆಯೋ? ನೋ, ತಕ್ಷಣಕ್ಕೆ ಸರ್ಕಾರಕ್ಕೆ ಇರಬಹುದಾದ ಪಾತ್ರ ಒಂದು. ಇದೆಲ್ಲ ಆದ ಮೇಲೆ ಇದಕ್ಕೆ ಒಂದು ರಾಜಕೀಯ ನಿಲುವು ಬರಬೇಕು.
ಕಾಂಗ್ರೆಸ್ಸಿನಿಂದ. ಓಕೆ, ನಾಳೆ ವಿಡಿಯೋ ಬಂದರೆ ಒಂದು ರಾಜಕೀಯ ನಿಲುವು ಬರಲೇಬೇಕು. ವಾಟ್ ಟು ಡೂ ವಿತ್ ಸಚ್ ಫೆಲೋಸ್ ಅಂತ ಆಗಿದ್ದಾರೆ. ಆ ವ್ಯೂಗೆ ಟೈಮ್ ಇದೆ ಅವ್ರಿಗಿನ್ನೂ, ಬಿಕಾಸ್ ಅವ್ರಿಗೂ ಅದು ಆಡಿಯೋ. ಹೌದು, ದೇರ್ ಇಸ್ ನಥಿಂಗ್ ಮೋರ್ ದನ್ ದಟ್ ಅವ್ರ ಕೈಯಲ್ಲಿ. ಹೌದು, ಸರ್ಕಾರಕ್ಕೆ ಇರಬಹುದಾದ ಪಾತ್ರ ಒಂದೇ, ಏನು ಇದು ಕಾಂಗ್ರೆಸ್ಸಿನ ವ್ಯವಹಾರವಲ್ಲ, ಇದು ಕರ್ನಾಟಕದ ರಾಜ್ಯದ ಮಂತ್ರಿಯೊಬ್ಬರ ಮೇಲೆ ಬಂದಿರುವ ಆರೋಪ, ಇದು ಕರ್ನಾಟಕದ ವಿಚಾರ, ಕಾಂಗ್ರೆಸ್ಸಿನ ವಿಚಾರ ಅಲ್ಲ. ಕರ್ನಾಟಕ ಸರ್ಕಾರವನ್ನು ನಂಬಿರುವ ಒಬ್ಬ ಪ್ರಜೆ ಪೊಲೀಸ್ ಠಾಣೆಗೆ ಹೋಗಿ ನನಗೆ ಬೆದರಿಕೆ ಬರುತ್ತಿದೆ ಈ ರೀತಿ ದೂರವಾಣಿಗಳ ಮುಖಾಂತರ ಅನ್ನೋದು ರಕ್ಷಣೆಗೆ ಕೊಡಬೇಕು ಅಂದರೆ ಅದು ಕರ್ನಾಟಕ ಸರ್ಕಾರದ ಆದ್ಯ ಕರ್ತವ್ಯ ಟು ಪ್ರೊಟೆಕ್ಟ್ ಹಿಮ್ ನೌ. ಯು ಕೆನಾಟ್ ಶೂಟ್ ದ ಮೆಸೆಂಜರ್. ಸುದ್ದಿಯನ್ನು ತರುತ್ತಿರುವಂತಹ ಕಬೂತರ್ ಬಿಳಿ ಪಾರಿವಾಳಕ್ಕೆ ನೀವು ಹೊಡೆಯಕ್ಕೆ ಬರಲ್ಲ, ಹೊಡೆದ್ರೆ ಸುದ್ದಿ ಹೋಗ್ಬಿಡುತ್ತೆ ಪಾರಿವಾಳ ಹತ್ರ ಇರೋದು. ಎಕ್ಸಾಕ್ಟ್ಲಿ, ಪಾರಿವಾಳನೇ ಹೊಡೆದು ಬಿಟ್ರೆ ನೀವು ಹೊಡೆಯಕ್ ಬರಲ್ಲ. ಸೊ ದ ಡ್ಯೂಟಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಇವತ್ತು ಪರಮೇಶ್ವರ್ಗೋ, ಬಿಕಾಸ್ ಈಸ್ ಎ ಹೋಮ್ ಮಿನಿಸ್ಟರ್, ಇವರಿಗೆ ಏನಾದ್ರೂ ಆಗ್ಲಿ ಕೇಸ್ ನಾಳೆ ಸೂಕ್ತ ಸರಿಯೋ ತಪ್ಪೋ ಅವ್ರು ವಿಡಿಯೋ ಕೊಡ್ತಾರೋ ಬಿಡ್ತಾರೋ, ಕೊಡದಿದ್ರೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕೋ ಬಿಡಬೇಕೋ ಅದು ನಿಮಗೆ ಬಿಟ್ಟಿದ್ದು ಕಾನೂನಲ್ಲಿ. ಆದರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಹಿಮ್ ನೌ, ಇವತ್ತು ಪ್ರೊಟೆಕ್ಷನ್ ಕೊಡಬೇಕು. ಕೊಡದಿದ್ದರೆ ಅದು ಬಿಟ್ಟು ಅಲ್ಲೆಲ್ಲೋ ಅವ್ರ ಮೇಲೆ ದೂರು ಮಾಡಿಸಿ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋದು, ಇಲ್ಲೆಲ್ಲೋ ಮಾಡಿಬಿಟ್ಟು ಅರೆಸ್ಟ್ ಮಾಡ್ತೀನಿ ಅನ್ನೋದು, ದಟ್ ಇಸ್ ನಾಟ್ ಫೇರ್. ಅಥವಾ ಮೇಟಿ ಶುಡ್ ಗೋ ಲೀಗಲ್, ನನ್ನನ್ನು ಚಾರಿತ್ರವಧೆಯನ್ನು ಮಾಡುತ್ತಿದ್ದಾರೆ, ಯಾವುದೇ ದಾಖಲೆ, ನಾನು ಇಂತಹ ವ್ಯವಹಾರಗಳಿಗೆ ಹೋಗುವ ವ್ಯಕ್ತಿ ಅಲ್ಲ, ನನಗೆ ಗೊತ್ತು ಹೌದು ನಾನೇನು ಮಾಡ್ತೀನಿ ಮಾಡಲ್ಲ ಅನ್ನೋದು. ಅಥವಾ ನನಗೆ ಈ ಥರ ವೈಯಕ್ತಿಕವಾದಂತಹ ದೈಹಿಕ ವಿಚಾರದಲ್ಲಿ ಬಂದಾಗ ನನ್ನ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತಿದೆ, ಹಾಗಾಗಿ ನನಗೆ ಅದು ಅರಿವಿದೆ. ನನಗಿಲ್ಲ, ಯಾರೋ ಒಬ್ರು ಇದ್ದಕ್ಕಿದ್ದಂತೆ ಬಂದ್ಬಿಟ್ಟು ಯಾರೋ ಒಬ್ರು ನಿಮ್ಮ ಎರಡನೇ ಹೆಂಡತಿ ಅಂದ್ರೆ ಎರಡು ಬಿಟ್ಟರೆ ಹೊಲೆಲ್ಲ ಉದ್ರೋಗ್ಬಿಡ್ಬೇಕು ಅಂತಾರೆ ಅಷ್ಟೇ. ಅವ್ರು ಗೊತ್ತದು, ಯು ಕೆನಾಟ್ ಸೇ ದಟ್. ಕಾಪಾಳ ಕಕ್ಕದ್ ಎರಡು ಬಿಟ್ಟರೆ ಹೊಲೆಲ್ಲ ಉದ್ರೋಗ್ಬಿಡುತ್ತೆ ಅಂತಾರೆ, ಕತ್ತರಿಸ್ಬಿಡ್ತೀನಿ ನಾಲ್ಗೆ ನಾಮೇಲೆ. ಎಕ್ಸಾಕ್ಟ್ಲಿ, ಹಾಗಾಗಿ ಹಿ ಶುಡ್ ಗೋ ಟು ದ ಲಾ. ಸಮ್ವನ್ ಇಸ್ ಟ್ರೈಂಗ್ ಟು ಹರಾಸ್ ಮೀ, ಬ್ಲಾಕ್ ಮೇಲ್ ಮೀ, ನೀವು ಹೋಗಿ ಆಗಬೇಕಾದ್ರೆ ಏನಪ್ಪ ನೀವು ಅಂತ ಇವರು ಒಂದು ವಿವರಣೆಯನ್ನು ಕೋರಬಹುದು, ಅಲ್ಲಿ ಬರಬಹುದು. ಅಲ್ಲಿಯವರೆಗೆ ಸರ್ಕಾರದ ಕರ್ತವ್ಯ ಮೆಸೆಂಜರ್ ಅಂತ ಏನಂತೀವಿ ನಾವು ಅದನ್ನು ಶೂಟ್ ಮಾಡೋದಲ್ಲ, ಅವರಿಗೆ ರಕ್ಷಣೆ ಕೊಡುವುದು. ಇದು ಸದ್ಯದ ಸ್ಥಿತಿ. ಈ ಕ್ಷಣಕ್ಕೆ ಒಂದು ವೇಟ್ ಅಂಡ್ ವಾಚ್ ಮಾಡಿ. ವಿ ಹ್ಯಾವ್ ಟು. ಎಸ್, ನಮಸ್ಕಾರ ಮಾನ್ಯ ಮಂತ್ರಿಗಳಿಗೆ, ತಮಗೆ ಸ್ವಾಗತ ಮತ್ತು ಧನ್ಯವಾದಗಳು ಇಷ್ಟೊತ್ತು ತಾವು ತಾಳ್ಮೆಯಿಂದ ತಡೆದುಕೊಂಡಿದ್ದಕ್ಕೆ. ನಮಸ್ಕಾರ ಸರ್. ಈ ರಾಜಶೇಖರ್ ಅನ್ನುವ ವ್ಯಕ್ತಿ ನಿಮಗೆ ಗೊತ್ತಿಲ್ಲ, ಹೌದು ಇಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ, ಓಕೆ, ಆಲ್ ರೈಟ್. ಈ ರಾಜಶೇಖರ್ ಎಂಬ ವ್ಯಕ್ತಿಯನ್ನು ತಾವು ಭೇಟಿ ಮಾಡಿಲ್ಲ ತಮ್ಮ ಜೀವನದಲ್ಲಿ, ಹೌದು ಇಲ್ಲ? ಜೀವನದಲ್ಲಿ ಭೇಟಿ ಮಾಡಿಲ್ಲ, ಇವತ್ತು ಟಿವಿ ಬಂದ್ಮೇಲೆ ನೋಡಿದ್ದವನು ನಾನು. ವೆರಿ ಫೇರ್, ಪರ್ಫೆಕ್ಟ್. ಈ ರಾಜಶೇಖರ್ ಎಂಬ ವ್ಯಕ್ತಿಯ ವಿಚಾರದಲ್ಲಿ ನಿಮಗೂ ಅವರಿಗೂ ವ್ಯಾವಹಾರಿಕವಾಗಲಿ, ಒಬ್ಬ ಮಂತ್ರಿಯಾಗಲಿ ಅಥವಾ ರಾಜಕೀಯವಾಗಲಿ ಯಾವುದೇ ಸಂಬಂಧ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಇಲ್ಲ? ಏನು ಯಾವುದು ಸಂಬಂಧ ಇಲ್ಲ ಸರ್. ಫ್ಯಾಂಟಾಸ್ಟಿಕ್. ಈ ವಿಡಿಯೋ ಆಡಿಯೋ ದೃಶ್ಯ ಕ್ಲಿಪ್ ಅಲ್ಲಿ ಬಂದಿರುವಂತಹ ವ್ಯಕ್ತಿಗಳಿಗೂ ನಿಮಗೂ ಸಂಬಂಧವಿದೆಯೋ? ಇಲ್ಲ ಸರ್. ಅವ್ರು ಯಾರೇ ಇರಬಹುದು, ಹೆಸರುಗಳು ಏನೇ ಪ್ರಸ್ತಾಪ ಆಗ್ತಿರಬಹುದು, ಅದಕ್ಕೆ ಯಾವ್ದಾದ್ರು ಸಂಬಂಧ ಇದೆಯಾ ಆ ವ್ಯಕ್ತಿಗಳಿಗೂ ನಿಮಗೂ? ಸಂಬಂಧ ಇಲ್ಲ, ಎಲ್ಲ ಸುಳ್ಳು ಸರ್. ನಾನು ತಮಗೆ ಗೊತ್ತಿದೆ, ನಾನು 34 ವರ್ಷದಿಂದ ನೋಡ್ತಾ ಇದ್ದೇನೆ. ಎಸ್, ಆಲ್ ರೈಟ್. ನಾನು ಖಂಡಿತ ತಮ್ಮನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, 1983 ತಾವು ರಾಜಕಾರಣವನ್ನು ಮಾಡ್ತಿದ್ದನ್ನ ನೋಡ್ತಾ ಇದ್ದೀನಿ. ನಾನು ಇಲ್ಲ ಅಂತ ಹೇಳಲ್ಲ, ಒಪ್ಕೋತೀನಿ. ಆದರೆ 34 ವರ್ಷ ಹೆಚ್ಚು ಕಡಿಮೆ ರಾಜಕಾರಣ ಮಾಡಿದಂತಹ ಹೆಚ್ ವೈ ಮೇಟಿ ಅವರು ಇವತ್ತು ಯಾತಕ್ಕೆ ಇಂತಹ ಒಂದು ಆರೋಪ ಗುರಿ ಆಗಿರಬಹುದು ಅನ್ಸತ್ತೆ ನಿಮಗೆ? ನನಗೆ ಅರ್ಥ ಆಗೋದಿಲ್ಲ ಸರ್. ಅದು ನಿಮಗೂ ಅರ್ಥ ಆಗ್ತಿಲ್ಲ, ಫ್ಯಾಂಟಾಸ್ಟಿಕ್. ನಮಗೂ ಅರ್ಥ ಆಗಿಲ್ಲ. ನಿರಪರಾಧಿ ನಾನು. ಫೇರ್ ಎನಫ್. ಯಾರೋ ದಾರಿ ನಿಂತ್ಕೊಂಡು ನನ್ನ ಬಗ್ಗೆ ಈಗ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ, ಆದ್ರೆ ಬೇರೆ ಏನಾದ್ರು ಮಾತಾಡಿದ್ರೆ ನಾನು ಸುಮ್ಮನಿರ್ತಿದ್ದೆ. ತಾವು ಇಷ್ಟು ವರ್ಷ ತಮ್ಮ ರಾಜಕಾರಣವನ್ನ ಕಾಪಾಡಿಕೊಂಡು ಬಂದವರು, ನೀವು ಸುಮ್ಮನಿರ್ತಿದ್ರೆ ಯಾರೋ ಇದ್ದಕ್ಕಿದಂತೆ ಅಬಕಾರಿ ಮಂತ್ರಿ ದುಡ್ಡು ತಗೊಂಡ್ಬಿಟ್ರು ಅಂದ್ರೆ ಮಾತಾಡೋರ್ಗೆ ಏನೋಗ್ಬೇಕಪ್ಪ, 1000 ಜನ ಮಾತಾಡ್ತಾರೆ ಅಂತ ಸುಮ್ಮನೆ ಆಗ್ತಿದ್ವಿ. ಆದರೆ ಇಂತಹ ವೈಯಕ್ತಿಕ ಚಾರಿತ್ರ್ಯದ ವಿಚಾರಕ್ಕೆ ಬಂದಾಗ ರಕ್ತ ಮಾಂಸ ಇದ್ದು ಉಪ್ಪು ಖಾರ ಇರುವ ಈ ದೇಹ ಸುಮ್ಮನಿರ್ಲಿಕ್ಕೆ ಸಾಧ್ಯ ಏನು? ಉತ್ತರ ಕೊಟ್ಟರೆ ಸಾಕೇನು ಇದಕ್ಕೆ? ಇದನ್ನ ಒಂದು ಇನ್ನೊಂದು ಎಂಡಕ್ಕೆ ತಗೊಂಡೋಗ್ಬೇಕು ಅನ್ನೋ ಆತುರ, ಆಸೆ, ಕಾತುರ ಏನು ಇಲ್ವೇನು ನಿಮಗೆ? ಕಾನೂನು ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ ಸರ್. ಸೊ ಅಂದರೆ ಇಷ್ಟು ಗಟ್ಟಿಯಾಗಿರುವ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಆತ್ಮಸಾಕ್ಷಿಗೆ ಅನ್ನಿಸುತ್ತಿರುವುದು ಒಂದು, ನನಗೆ ಗೊತ್ತೇ ಇಲ್ಲ ವಿಚಾರ, ನಾನು ಮಾಡೇ ಇಲ್ಲ ಇಂಥದ್ದು ಯಾವುದನ್ನೂ, ಹಾಗಿದ್ರೂ ನನ್ನ ಮೇಲೆ ಆರೋಪ ಬಂದಿದೆ ಅಂತ.
ಅಲ್ಲ ಬಂದಿದೆ ನನಗೆ, ನಾನಂತೂ ಮಾಡಿಲ್ಲ ಗೊತ್ತಿಲ್ಲ, ಇದು ನನಗ ಆರೋಪ ಬಂದಿದೆ. ಅದು ನಾನು ಕೆಲವು ಕಾನೂನು ಸಲಹೆ ಕೇಳಿ. ಯು ಹ್ಯಾವ್ ಎವ್ರಿ ರೈಟ್ ಟು ಗೋ ಟು ಲಾ, ವಿ ನನ್ ಆಫ್ ಅಸ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಇಟ್. ಅದರಿಂದ ನಾವು ಅದನ್ನ ನಿಮ್ಮನ್ನ ತಡೆಯಕ್ ಬರಲ್ಲ, ಮತ್ತೆ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಧಿಕಾರ ಇದೆ, ನೀವು ರಕ್ಷಣೆ ಮಾಡ್ಕೊಳ್ಳಿ. ನನ್ನ ಪ್ರಶ್ನೆ ಮತ್ತೆ ಕೇಳ್ತೀನಿ, ನಿಮ್ಮ ಆತ್ಮ ಸಾಕ್ಷಿಗೆ ಅನ್ನಿಸ್ತಾ ಇದೆ, ಬೇರೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ, ಏನೇ ಇರಬಹುದು ಸತ್ಯ ಅಥವಾ ಸುಳ್ಳು, ನಿಮ್ಮೊಬ್ಬರಿಗೆ ಗೊತ್ತದು ಅಥವಾ ಬೇರೆ ಯಾರಿಗಾರು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಇಂತಹ ಘಟನೆ ನನ್ನ ಜೀವನದಲ್ಲಿ ನೀವು ಮಾತನಾಡುತ್ತಿರಬಹುದಾದ ಘಟನೆ, ಲವಲೇಶದಷ್ಟು ಗುಲುಗಂಜಿಯಷ್ಟು ನಡೆದಿಲ್ಲ ನನ್ನ ಜೀವನದಲ್ಲಿ. ಹೌದಾ? ಸುಳ್ಳು ಸುಳ್ಳು ಸರ್, ನಡೆದೇ ಇಲ್ಲ. ಸುಳ್ಳು ಬೇರೆ, ಐ ರಿಪೀಟ್, ಇಂತಹ ಘಟನೆ ನನ್ನ ಜೀವನದಲ್ಲಿ ನಡೆದಿಲ್ಲ. ನಡೆದಿಲ್ಲ. ಆಲ್ ರೈಟ್. ಅಂದರೆ ಅರ್ಥ ಇದು ಸಂಪೂರ್ಣವಾಗಿ ಕಪೋಲ ಕಲ್ಪಿತವಾಗಿ ನಡೆಯುತ್ತಿದೆ ಅಲ್ಲವೇ? ಗಾಳಿ ಸುದ್ದಿ ಮಾಡ್ಕೊಂಡು ಕಪೋಲ ಕಲ್ಪಿತ ಮಾಡಿ ಮೇಟಿಯವರಿಗೆ ರಾಜಕೀಯವಾಗಿ ಮುಗಿಸಲೇಬೇಕು ಎಂಬ ಇತ್ಯರ್ಥಕ್ಕೆ ಬಂದಿರೋ ರೀತಿ ನಡೀತಾ ಇದೆ ಅಲ್ಲವೇ? 32 ಮಂತ್ರಿಗಳಿರುವಂತಹ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮೇಟಿ ಅವರಲ್ಲಿ ಕಂಡಂತಹ ವಿಶೇಷತೆ ಏನು ಆ ವ್ಯಕ್ತಿಗೆ? ಒಂದು ವೇಳೆ ಇಂತಹ ಸಂಬಂಧಿತ ವಿಡಿಯೋ ಏನಾದರೂ, ನಾನು ಇದೆ ಅಂತ ಹೇಳಲ್ಲ, ನನಗೆ ಗೊತ್ತಿಲ್ಲ, ನಾನು ಐ ಆಮ್ ಯುವರ್ ಸೈಡ್ ಟುಡೇ, ನಾನು ಇವತ್ತು ನಿಮ್ಮ ಪರವಾಗಿದ್ದೀನಿ, ಈ ಕಡೆ ಇದ್ದೀನಿ ನಾನು, ನಾಳೆ ನಾನು ಯಾವ ಕಡೆಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಒಂದು ವೇಳೆ ಇದ್ದರೆ ವಿಲ್ ಯು ಟೇಕ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಯು ವಿಲ್ ಟೆಲ್ ಪೀಪಲ್ ಆಫ್ ಕರ್ನಾಟಕ ನನ್ನ ಜೀವನದಲ್ಲಿ ಮಾಡಿಲ್ಲ, ನಾನು ಇದನ್ನು ಯಾರಾದರೂ ತೋರಿಸಿ ಬಿಟ್ಟರೆ ನಾನು ನನ್ನ ರಾಜಕೀಯವನ್ನು ಬಿಟ್ಟು ಹೊರಕ್ಕೆ ಯಾವುದೇ ದೂಸರ ಮಾತಾಡದೆ ಹೊರಟೋಗ್ತೀನಿ ಅಂತ ಹೇಳುವಷ್ಟು ನೈತಿಕ ಸ್ಥೈರ್ಯ ಮತ್ತು ಧೈರ್ಯ ತಮ್ಮ ಬಳಿ ಇದೆಯೋ? ಅದಂತ ಧೈರ್ಯ ಐತೆ ಸರ್, ನಾನು ಇವತ್ತೆಲ್ಲ ಹೇಳಿಲ್ಲ, ನನ್ನ ಕೈಗೆ ಮೇಟಿಯವರೇ, ನನಗಿವತ್ತು ಕೋಪಾನೂ ಇಲ್ಲ ಆಕ್ರೋಶಾನೂ ಇಲ್ಲ, ನಾನು ಬಹಳ ಕ್ವಾಯಟ್ ಆಗಿದ್ದೀನಿ. ನಾನು ಮತ್ತೆ ಕೇಳ್ತೀನಿ, ಒಂದು ವೇಳೆ ಈ ರೀತಿ ಕಪೋಲ ಕಲ್ಪಿತ ವಿಚಾರ ಅನ್ಕೊಂಡಿರೋದು ಏನಾದ್ರೂ ಇದ್ದು ಬಿಟ್ಟರೆ ನಾನು ನೈತಿಕವಾಗಿ ಹೇಳ್ತಾ ಇದ್ದೀನಿ, ತಂದಿಡಿ ನನ್ನ ಮುಂದೆ ನೋಡಾಗ್ಬಿಡ್ತೀನಿ. ಇದನ್ನ ಇವತ್ತು ಕರ್ನಾಟಕ ರಾಜ್ಯದ ಜನರ ಮುಂದೆ ನನ್ನ ಮಾನಮರ್ಯಾದೆ ಹರಾಜಾಗ್ತಿದ್ದೀರಲ್ಲ ನೀವು. ನಾನು ಹೇಳ್ತಾ ಇದ್ದೀನಿ ರಾಜಕೀಯ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ಹೊರತು ಇಂಥದನ್ನ ಸಹಿಸ್ಕೊಳ್ಳಲ್ಲ ಅಂತ ಹೇಳುವ ನೈತಿಕ ಧೈರ್ಯ ತಮಗಿದೆಯೋ? ಮೇಟಿಯವರೇ, ನನಗೆ ಯಾರಾದ್ರೂ, ಮೇಟಿಯವರೇ ದಯಮಾಡಿ ಕೇಳಿಸ್ಕೊಳ್ಳಿ, ನಿಮ್ಗೆ ವಯಸ್ಸಿಗೆ ನಿಮಗಿಂತ ನಾನು ಬಹಳ ಕಿರಿಯ, ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ದೊಡ್ಡವನಲ್ಲ. ನನಗೆ ಯಾರಾದರೂ ಇಂಥ ಆರೋಪ ಮಾಡಿದ್ದಿದ್ರೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಕಪಾಳಕ್ಕೆ ಹಾಕ್ತಿದ್ದೆ ಅವನಿಗೆ ನಾನು, ಅದು ಕೇಸಾದರೂ ಪರವಾಗಿಲ್ಲ ಅಂತ. ನಾನು ಕೇಳ್ತಿರೋದು ಅಂತಹ ಆಕ್ರೋಶ ಬರಬೇಕಾದ ವಿಚಾರ. ಒಂದು ವೇಳೆ ಈ ರೀತಿ ಬಂದುಬಿಟ್ಟು ನೀವು ತೋರಿಸ್ಬಿಟ್ರೆ ನನ್ನ ರಾಜೀನಾಮೆ ಬಿಸಾಕಿ ಜನರ ಮುಂದೆ ಹೋಗಿ ನಾನು ಮಾಡಿರೋ ತಪ್ಪನ್ನು ಬೇಕಾದ್ರೆ ಒಪ್ಕೋತೀನಿ ಹೊರತು ಇಂತಹ ಕೆಲಸಕ್ಕೆ ನಾನು ಹೋಗೋದಕ್ಕೆ ನನಗೇನು ತಲೆಕೆಟ್ಟಿದ್ಯೇನು ಅಂತ ಹೇಳುವಂತಹ ಶಕ್ತಿ ನಮಗೆ ಒಳಗಡೆ ಇರಬೇಕು. ಆಗ ಮಾತ್ರ ಫೈಟಿಂಗ್ ಸಾಧ್ಯ. ನಿಮ್ಗೆ ಅದಿದೆ ಅಂತ ಅನ್ಸಿದೆಯಲ್ವಾ? ಹೌದಲ್ಲ, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಒಂದು ಕೊನೆ ಪ್ರಶ್ನೆ, ವಿಡಿಯೋ ಇಲ್ಲದಿದ್ದಾಗ ಮೂರ್ಖರ ರೀತಿ ಒಬ್ಬ RTI ಆಕ್ಟಿವಿಸ್ಟ್ ಆ ಕಾರ್ಯಕರ್ತರು ಬರೀ ಆಡಿಯೋ ಇಟ್ಕೊಂಡು ನಿಮ್ಮನ್ನು ಹೆದರಿಸಿ ಬೆದರಿಸಿ ಬಿಡಬಹುದು, ಕಾನೂನಾತ್ಮಕವಾಗಿ ಏನೂ ಆಗಲ್ಲ ಅನ್ನೋ ಅರಿವು ಅವ್ರಿಗೂ ಇರುತ್ತೆ ಅಂತ ಅನ್ಸತ್ತೆ, ಅಷ್ಟು ಪೆದ್ದ ರೀತಿ ಕೆಲಸ ಮಾಡ್ತಾರಾ? ನನಗೆ ಕಾನೂನು ಇಲ್ಲ, ನಿಮಗಲ್ಲ ನಾನು ಪ್ರಶ್ನೆ ಹೇಳ್ತಿಲ್ಲ, ನಾನು ಅದರ್ ಸೈಡ್ ಅಪ್ಪ ಇನ್ನೊಂದಕ್ಕೆ ಮುಖಕ್ಕೆ ಹೇಳ್ತಾ ಇರೋದು, ಅಷ್ಟು ಪೆದ್ದ ರೀತಿ ಕೆಲಸ ಮಾಡ್ತಾರಾ? ಬರೀ ಆಡಿಯೋ ಇಟ್ಕೊಂಡು ದೇಶಕ್ಕೆಲ್ಲ ಜೈ ಜೈ, ಈ ಜನಾರ್ದನ್ ರೆಡ್ಡಿ ಇವರು CD ರಿಲೀಸ್ ಮಾಡ್ತೀವಿ ಅಂದಾಗ ಬಳ್ಳಾರಿಗೆ ಅಪ್ಪ ಬರ್ತಿದೆ ನನಗೆ ಇವತ್ತು, ಯಾಕೋ ಅದೇ ಸೀನ್ ವಾಪಸ್ ಕಣ್ಣು ಮುಂದೆ ಬರ್ತಾ ಇದೆ, ಆ ಟೈಪ್ ಆಗಿಬಿಟ್ರೆ ಹೇಗದು? ದೇರ್ ಹಸ್ ಟು ಬಿ ಸಮಥಿಂಗ್ ಕನ್ಕ್ಲೂಸಿವ್ ಪ್ರೂಫ್ ಫಾರ್ ದಿ ಕೋರ್ಟ್ ಟುಮಾರೋ. ನಾನು ಮೇಟಿಯವರು RTI ಕಾರ್ಯಕರ್ತರದ್ದು ಅಲ್ಲ ಇದು ಪ್ರಶ್ನೆ, ನಾಳೆ ನ್ಯಾಯಾಲಯ ತೀರ್ಮಾನ ಮಾಡಬೇಕಾದಂಥ ಪ್ರಶ್ನೆ ಇದು. ಹಾಗಾಗಿ ಒಬ್ಬ RTI ಕಾರ್ಯಕರ್ತ ಬರೀ ಒಂದು ಆಡಿಯೋ ಇಟ್ಕೊಂಡು ರಾಜ್ಯಕ್ಕೆಲ್ಲ ನಾನು ಇದನ್ನು ತೋರಿಸ್ಬಿಟ್ಟು ಬಾವುಟ ಆರಿಸ್ಬಿಟ್ಟು ಹೆಂಗೆ ಹಾಳು ಮಾಡ್ಬಿಡ್ತೀನಿ ನೋಡು ಅಂತ ಅನ್ನೋಷ್ಟು ಮಾಡಿದ್ರೆ ಮೂರ್ಖರಾಗಿ ಇರ್ತಾರೆ ಅಂತ ಅನ್ಸತ್ತಾ ನಿಮಗೆ? ನನಗೆ ಅವ್ನ ಬಗ್ಗೆ ಏನೇ ಇಲ್ಲ ಸರ್, ನಮ್ಗೆ ಅನುಭವನೂ ಇಲ್ಲ, ಅವಾಗ ಏನು ನನಗೆ ಗೊತ್ತೂ ಇಲ್ಲ, ಆಟೆ ಕಾರ್ಯಕರ್ತ ಗೊತ್ತಿಲ್ಲ. ಅವ್ನು ಇವತ್ತು TV ಅವ್ರು ನೋಡಿದ್ದ, ನಾನು ನೋಡಿದ್ದೆ ಇವತ್ತು ಅವನ್ನ. ನೋ, ಹೀಸ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಮುಂದವ್ರು ಏನು ಮಾಡ್ತಾರೋ ಬಿಡ್ತಾರೋ. ಅವರು ಹಣಕ್ಕಾಗೇ ಮಾಡಿದ್ದರೆ ಈ ಲೆವೆಲ್ವರೆಗೆ ಇದನ್ನು ತರ್ತಿರಲಿಲ್ಲ ಯಾರೇ ಆಗಲಿ, ಆಡಿಯೋ ತರೋದು, ಹೊರಗೆ ತರೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ದೂರು ಕೊಡೋದು ತರ್ತಿರಲಿಲ್ಲ. ಹಣಕ್ಕಾಗೇ ಮಾಡಿದ್ದರೆ, ಬಿಕಾಸ್ ಯಾರನ್ನೋ ಒಬ್ಬರನ್ನ ಹೆದರಿಸಿ ದುಡ್ಡು ತಗೋತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ, ನೀವು ಕೇಳಿದ್ದೀರಿ, ನೀವು ಅದಕ್ಕೆ ಬಲಿಪಶುವಾಗಿದ್ದರೆ ನನಗೆ ಗೊತ್ತಿಲ್ಲ, ಮಾಧ್ಯಮಗಳೂ ಸೇರಿದಂತೆ. ನಾವೇನು ಹೊರಗಡೆ ಇದ್ದೀವಿ ಅಂತ ನಾನು ಅನ್ಕೊಳ್ಳಲ್ಲ, ನನಗೂ ಅದರ ಅರಿವಿದೆ ನಮ್ಮ ಮಾಧ್ಯಮಗಳಲ್ಲೂ ಅಂಥ ಚಟುವಟಿಕೆಗಳು ಹೆಂಗೆ ನಡೆಯುತ್ತವೆ ಕೆಲವು ಸರಿ ಅನ್ನೋದು.
ನಾನು ಅದಕ್ಕೆ ನಮ್ಮ ಟಿ ವಿಲಿ ಹಾಕ್ತೀವಿ, ಯಾರಾದರೂ ಕೇಳಿದರೆ ಇಲ್ಲ ನಮಗೆ ಹೇಳಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟು ಅರೆಸ್ಟ್ ಮಾಡಿಸಿ ಅಂತ. ಏನೇ ಹಾಗಿರಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದೂರಕ್ಕೆ ಬಂದಿದ್ದಾರೆ ಅನ್ನೋದಾದರೆ ಯಾಕೆ ಬಂದಿದ್ದಾರೆ ಅನ್ನೋ ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇಲ್ವಾ? ನನಗೇನು ಗೊತ್ತಾಗ ಸರ್. ಆಲ್ ರೈಟ್, ಈಗ ಮುಂದೆ ಏನು ನನಗೂ ಅವ್ರ ಸಂಪರ್ಕ ಇದ್ರ ಏನರ ಇದ್ರ ನನಗ ನೇರವಾಗಿ ನನ್ನ ಸುಳ್ಳು ಇದೆ ನಾನು ಹೇಳಿನಲ್ಲ ಸರ್. ಆಲ್ ರೈಟ್, ಫೇರ್ ಎನಫ್. ಈಗ 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 ತಮ್ಮ ಮುಂದಿನ ನಡೆ ಏನು? ಈಗ ನಾನು ಹೇಳಿದಂತೆ ತಾವು ರಾಜ್ಯದ ಜನರ ಹತ್ರಕ್ಕೆ ಹೋಗ್ತೀರೋ ಅಥವಾ ಕಾನೂನಿಗೆ ಹೋಗಿ ನಿಂತ್ಕೋತೀರೋ, ಏನು ನಿಮ್ಮ ಕ್ರಮ? ನೋಡು ಸರ್, ಕಾನೂನು ರೀತಿಯಿಂದ ವಿಚಾರ ಮಾಡಕತ್ತೀನಿ ಸರ್ ನಾನು. ಆಲ್ ರೈಟ್, ತಿಂಗ್ ಬಿಟ್ರ ನಾಳೆ ಯಾರಿಗಾರು ಒಂದು ಅಪೋಸ್ ಮಾಡ್ಕೊಂಡು ಕೂತ್ರ ಗತಿ ಏನಾರು ಸರ್? ಕಷ್ಟ, ಫ್ಯಾಮಿಲಿ ಇರೋವಾಗ 35-40 ವರ್ಷ ಈ ರೀತಿ ಆರೋಪ ಇಲ್ಲದೆ ರಾಜಕೀಯ ಮಾಡಿದ್ದಾಗ ಈ ರೀತಿ ಆರೋಪ ಬಂದ್ರೆ ಅದನ್ನ ಸಹಿಸಿಕೊಳ್ಳೋದು ಕಷ್ಟ ಇದೆ. ಯಾರಾದ್ರೂ ಅಷ್ಟೇ, ನಿಮಗೂ ಅಸಂತ ಆಗ್ತಿರ್ಬೋದು ಅಂತ ಹೇಳಲ್ಲ. ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ವಿಚಾರ ಮಾಡಿದ್ನಿ ಸರ್ ನಾನು. ಹಾ ಹಾ, ಆಲ್ ರೈಟ್, ಲೆಟ್ ಅಸ್ ಸೀ. ಇವತ್ತಿಗೆ ಇದು ಮುಗೀತು ಅಂತ ನಾನು ಪರಿಭಾವಿಸ್ತಾ ಇಲ್ಲ. ಇದು ಮುಂದಕ್ಕೆ ಹೆಂಗ್ ಹೋಗುತ್ತೆ ಅನ್ನೋದು ನನಗೆ ಅರಿವಿಲ್ಲ, ಐ ಡೋಂಟ್ ನೋ. ಅಷ್ಟರ ಮಟ್ಟಿಗೆ ನಾನು ಇವತ್ತಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ ಮಾನ್ಯ ಮೇಟಿ ಅವರೇ. ಆದರೆ ಒಂದು ತಮ್ಮಿಂದ ಒಂದು ಭರವಸೆಯನ್ನು ಪಡೀತಾ ಇದ್ದೀನಿ, ಒಂದು ವೇಳೆ ನನ್ನ ಚಾರಿತ್ರವ ತಪ್ಪು ಮಾಡಿದ್ದೇನೆ ಅನ್ನುವುದನ್ನು ಯಾರಾದರೂ ತೋರಿಸುವುದಾದರೆ, ಸನ್ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ನೈತಿಕವಾಗಿ ಧೈರ್ಯ ಇದೆ ನನಗೆ ಹೇಳಕ್ಕೆ ನಾನು ಮಾಡಿಲ್ಲ ಅಂತ ತೋರಿಸಿಬಿಟ್ಟರೆ ನಾನು ರಾಜಕೀಯವಾಗಿ ಯಾವುದೇ ಶಿಕ್ಷೆಗೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನು ಆಡುವ ಶಕ್ತಿ ನಮ್ಮ ಮಂತ್ರಿಗಳಿಗಿದೆ ಅನ್ನೋ ಮಾತು ನಾನು ಕರ್ನಾಟಕದ ಜನಕ್ಕೆ ಹೇಳ್ತೀನಿ. ಇದೆ ಅಂತ ಅನ್ಕೊಳ್ಳೆ ಅನ್ಕೋಬೋದಲ್ಲ. ಆಲ್ ರೈಟ್, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಆಲ್ ರೈಟ್, ಅದು ಹೆಚ್ ವೈ ಮೇಟಿ. ಮಾನ್ಯ ಮಂತ್ರಿಗಳು ಇವತ್ತು ಅವ್ರು ತೆಗೆಬಹುದಂತ ಪೊಸಿಷನ್ ಅಷ್ಟೇನೆ, ಬಿಯಾಂಡ್ ದಟ್ ಅವ್ರ ಪೊಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಬಟ್ ನಾವು ದ ಕ್ಯೂರಿಯಾಸಿಟಿ ಶಿಫ್ಟ್ ಸಿಗ ಎಕ್ಸಾಕ್ಟ್ಲಿ, ಕ್ಯೂರಿಯಾಸಿಟಿ ಈಗ ಶಿಫ್ಟ್ ಆಗತ್ತೆ. ಹೆಚ್ ವೈ ಮೇಟಿ ಅಂತೂ ಯಾವ ವಿಡಿಯೋ, ಈ ವಿಡಿಯೋನಾ ಅಂತ ಅವ್ರೇನ್ ತಂದ್ಕೊಡಕ್ ಆಗಲ್ಲ. ಕರೆಕ್ಟ್, ನನ್ನ ಹತ್ರ ಇಲ್ಲ ತೋರ್ಸಕ್ಕೆ, ತೋರಿಸಬಿಡೋಣ ಅತ್ಲ ಕಡೆಗೆ ಅನ್ನಕ್ಕೆ. ಹೌದು, ಆಲ್ ರೈಟ್, ಗೊತ್ತಿರೋರು ಒಬ್ಬರ ಹತ್ರನೇ, ಗೊತ್ತಿರೋರು ಒಬ್ಬರಿದ್ದಾರೆ. ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಕ್ಯೂರಿಯಾಸಿಟಿ ಈಗ ಶಿಫ್ಟ್ ಆಗುತ್ತೆ. ಆಕ್ಚುಲಿ ರಾಜಕೀಯ ನಾಯಕರು ಈ ವಿಚಾರವನ್ನು ಕುರಿತು ಮಾತನಾಡುವುದಕ್ಕೆ ಸ್ವಲ್ಪ ಪರಿಸ್ಥಿತಿ ಇನ್ನೂ ಆ ಹಂತವನ್ನು ತಲುಪಿಲ್ಲ, ಅಂದರೆ ಹಣ್ಣಾಗಿಲ್ಲ. ಆದರೂ ರಾಜಕೀಯ ಅಂದಮೇಲೆ ರಾಜಕೀಯ ಮಾತಾಡಲೇಬೇಕು. ನಮ್ಮ ರಾಜಕೀಯ ನಾಯಕರು ಏನು ಹೇಳಿದ್ದಾರೆ ನೋಡಿ. ವ್ಯಕ್ತಿಗತವಾದ ಸ್ವಂತ ವಿಷಯದಲ್ಲಿ ನಾವು ರಿಯಾಕ್ಟ್ ಮಾಡಬಾರ್ದು. ಇದು ಇವೆಲ್ಲ ಏನಿದೆ ಅಂದರೆ ನಮಗೆ ಸಮಸ್ಯೆಗಳನ್ನು ನೂರವ್ರೆ ಅವನೇ ಅವಳು ಏನೋ ನೋಡ್ತಾ ಇದ್ದಂತೆ ವಾಟ್ಸಾಪಲ್ಲಿ ಇದೆಲ್ಲ ಹಚ್ಚಿಕೊಂಡು ನಾವು ಅಂದರೆ ನಮ್ಮ ಕೆಲಸ ಏನಿದೆ. ಈಗ ನಮ್ಮ ಅಬಕಾರಿ ಸಚಿವರು ಅಂತ ಮಾನ್ಯ ಮೇಟಿಯವರು ಅವರು ಭಾಳ ಒಂದು ಮಹಿಳೆಯರ ಬಗ್ಗೆ ಒಂದು ಅಗೌರವ ರೀತಿಯಲ್ಲಿ ಅಸಭ್ಯ ರೀತಿಯಲ್ಲಿ ನಡ್ಕೊತಿದ್ರು ಅನ್ನುವಂಥ ಹೇಳಿಕೆಗಳು ಬಂದಿದ್ದಾವೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಭಾಳ ಜವಾಬ್ದಾರಿ ನಡ್ಕೋಬೇಕಾಗ್ತದೆ. ಅದು ಮುಖ್ಯಮಂತ್ರಿಗಳು ತಕ್ಷಣ ಅವ್ರ ಸ್ಪಷ್ಟೀಕರಣ ಕೇಳಿ ಈ ಅಪಾದ್ರೆ ನಿಜನೋ ಸುಳ್ಳು ಅನ್ನೋದು ಕ್ಲಿಯರ್ ಮಾಡಬೇಕು. ಅಕಸ್ಮಾತ್ ಇದು ನಿಜವೇ ಇದ್ದಿದ್ರೆ ಅದು ಸಂಪೂರ್ಣ ಜವಾಬ್ದಾರಿ ಮೀಟಿ ಹೋದಾಗ್ತದೆ. ಹೀಗಾಗಿ ಅವರು ಅದ್ರ ಬಗ್ಗೆ ಮುಂದೆ ಕ್ರಮವನ್ನು ಕೈಗೊಳ್ಬೇಕಾಗ್ತದೆ. ಆ ಸಚಿವರಲ್ಲಿ ಯಾರು ಯಾರ ಜೊತೆಗೂ ಅಶ್ಲೀಲವಾಗಿ ನಡ್ಕೊಳ್ಬಾರ್ದು, ಬಟ್ ಅದೆಲ್ಲ ಗೊತ್ತಿಲ್ವಲ್ಲ ನನಗೆ. ಸಚಿವರಷ್ಟೇ ಅಲ್ಲ, ಸಚಿವರು ಮಾಡಬಾರ್ದು, ನಾನು ಮಾಡಬಾರ್ದು, ನೀವು ಮಾಡಬಾರ್ದು, ಅಶ್ಲೀಲವಾಗಿ ಹ್ಯಾಂಗ ನಡ್ಕೊ. ಪ್ರಾಣಿ ಪ್ರಪಂಚದಲ್ಲಾದ್ರೆ ಯಾವ್ದ್ರ ಮೇಲೆ ಯಾವ್ದು ಬೇಕಾದ್ರೂ ಹೋಗಿ ಹತ್ಕೋಬಹುದು. ಎಚ್ ವೈ ಮೇಟಿ ಅವರು ಬಹಳ ಒಬ್ಬ ಸೀನಿಯರ್ ಪರ್ಸನ್ನು, ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಸುಮ್ಮನೆ ನಾವು ಅನಾವಶ್ಯಕವಾಗಿ ಅವರ ಹೆಸರಿಗೆ ಮಸಿ ಬಳಿಯತಕ್ಕಂಥ ಕೆಲಸ ಮಾಡಬಾರ್ದು. ಅಲ್ ರೈಟ್, ಅನಾವಶ್ಯಕವಾಗಿ ಕರೆಕ್ಟ್. ಬಟ್ ದೇವೇಗೌಡರು ಹೇಳಿದಂತೆ ಪರ್ಸನಲಿ ವಿಷಯ ಅಂತಂದರೆ ಪರ್ಸನಲಿ ಎಸ್, ಸಾರ್ವಜನಿಕ ಅಧಿಕಾರ ಮತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ಇಲ್ಲದಿದ್ದಾಗ ಇರಬಹುದೇನೋ ನಂಗೆ ಗೊತ್ತಿಲ್ಲ. ಆದರೆ ಸಾರ್ವಜನಿಕ ಹುದ್ದೆ ಮತ್ತು ಸಾರ್ವಜನಿಕ ಅಧಿಕಾರದಲ್ಲಿದ್ದಾಗ ಸಾರ್ವಜನಿಕ ನಡವಳಿಕೆಯೂ ಇರಬೇಕು, ಎರಡೂ ಇರಬೇಕು. ಗಾಂಧಿ ಒಂದು ಕಡೆ ಅದನ್ನು ಹೇಳ್ತಾರೆ, ಮಹಾತ್ಮ ಗಾಂಧಿ ಒಂದು ಕಡೆ ಅದನ್ನು ಹೇಳ್ತಾರೆ, ಸಾರ್ವಜನಿಕ ಜೀವನದಲ್ಲಿದ್ದವನು ಬಿಳಿ ಏನಿದೆ ಬಿಳಿ ಬಣ್ಣ ಅದಕ್ಕಿಂತ ಶುಭ್ರವಾಗಿರಬೇಕಾಗತ್ತೆ. ಅವನ 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 ಸದಾಕಾಲ ಅವನು ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸ್ಕೊಳ್ತಾನೆ ಇರಬೇಕು. ಯಾಕೆ ಅಂದರೆ ಜನ ಅವನಿಂದ ಅದನ್ನು ಬಯಸ್ತಿರ್ತಾರೆ. ಯಾಕೆ ಅಂದರೆ ಅವನು ನಿಮ್ಮನ್ನು ನಾಯಕನಾಗಿ ಒಪ್ಪಿದ್ದಾರೆ ಅಷ್ಟೇ. ಆಲ್ ರೈಟ್, ಯಾರು ಈ ರಾಜಶೇಖರ ಮುಲಾಲಿ? ಹೂ ಇಸ್ ಹೀ? ಸಡನ್ಲಿ ಯಾರೋ ಬಂದ್ರೇನು? ಹೂ ಇಸ್ ಹೀ ಅಲ್ವೇ ಪ್ರಶ್ನೆ ಬರಬೇಕಲ್ಲ. ಹೆಚ್ ವೈ ಮೇಟಿ ಅವ್ರನ್ನ ಕಾಡುತ್ತಿರುವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಹಿಯರ್ ಇಟ್ ಈಸ್. ಅಣ್ಣಾ ಫೌಂಡೇಶನ್, ಅಣ್ಣಾ ಹಜಾರೆ ಅವರ ಫೌಂಡೇಶನ್ ಅಧ್ಯಕ್ಷ, ಮೂಲತಃ ದಾವಣಗೆರೆ ಜಿಲ್ಲೆಯ ನೀಲಗುಂದ ಗ್ರಾಮ, ವಿದ್ಯಾರ್ಥಿ ದೆಸೆಯಿಂದ ಹೋರಾಟ, ಮದ್ಯಪಾನ ಮಾಡಿ ಬಂದ ಶಿಕ್ಷಕನನ್ನು ಸ್ನೇಹಿತರೊಂದಿಗೆ ತೆರಳಿ ಡಿಡಿಪಿಐ ಮುಂದೆ ನಿಲ್ಲಿಸಿ ಅಮಾನತು ಮಾಡಿಸಿದ್ರಂತೆ.
ಹತ್ತನೇ ತರಗತಿಯಲ್ಲಿದ್ದಾಗ ಟಿ ಸಿ ಕೊಂಡು ಸತಾಯಿಸಿದ್ದಕ್ಕೆ ಡಿ ಸಿಗೆ ದೂರು ಕೊಟ್ಟಿದ್ರಂತೆ. ಓ ಟೆಂತಿಂದಾನೆ, ಆಲ್ ರೈಟ್. ಎರಡು ಬಾರಿ ಸರ್ಕಾರ ನೌಕರಿಗೆ ಹಾಕಿದ್ರು, ಲಂಚ ಕೇಳಿದ್ದಕ್ಕೆ ಆದೇಶ ಪತ್ರ ಹರಿದು ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಉದ್ಯಮ ನೋಂದಣಿಗೆ ಲಕ್ಷಗಟ್ಟಲೆ ಲಂಚ ಕೇಳಿದ್ದಕ್ಕೆ ಅಧಿಕಾರಿಯೊಬ್ಬರ ಲೋಕಾಯುಕ್ತ ಬಲೆಗೆ ಬೀಳಿಸಿದ ಖ್ಯಾತಿಯೂ ಇದೆ. ಚಿತ್ರದುರ್ಗದ ಪ್ರಭಾವಿ ಸಚಿವರ ಆಪ್ತರಾಗಿರುವ ಸಹಾಯಕ ಆಯುಕ್ತರೊಬ್ಬರ ವರ್ಗಾವಣೆ ಕಾರಣ ಆಗಿದ್ರು, ಯಾಕಂದ್ರೆ ಅವರು ಲಂಚ ಕೇಳಿದ್ರು ಅನ್ನೋ ಕಾರಣಕ್ಕೆ. ಆಲ್ ರೈಟ್. ಅಂದ್ರೆ ಒಂದು ಸಣ್ಣ ಸಣ್ಣ ಸ್ಟ್ರೀಕ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಒಂದು ಮತ್ತು ವ್ಯವಸ್ಥೆ ಇದರ ವಿರುವಂತ ಒಂದು ಇದ್ದಂಗೆ ಇದೆ ಮೇಲ್ನೋಟಕ್ಕೆ ಇಲ್ಲೆಲ್ಲ ನೋಡಿದ್ರೆ. ಐ ಡೋಂಟ್ ನೋ, ನನಗೂ ಹೊಸದೇ ಇದು. ನೋಡೋಣ, ಮಾತಾಡ್ಸೋಣ ಅವ್ರನ್ನ, ಏನ್ ಹೇಳ್ತಾರೆ ಅಂತ ಕೇಳೋಣ. ಶ್ರೀ ರಾಜಶೇಖರ ಮುಲಾಲಿ, ನಮಸ್ಕಾರ ತಮಗೆ. ಸರ್ ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಇಲ್ಲಿವರೆಗೆ ನಿಮ್ಮನ್ನ ನಾನು ನಿಮ್ಮ ಚಿತ್ರ ನೋಡಿದ್ಮೇಲೆ ಈಗ ಅದು ಅನ್ನಿಸ್ತಾ ಇದೆ, ಬಳ್ಳಾರಿನಲ್ಲಿ ಹಲವಾರು ಆರ್ ಟಿ ಐ ಅರ್ಜಿಗಳು ಹಾಕಿದಾಗ ನಮ್ಮ ಟಿವಿಗಳಲ್ಲಿ ಮಾತನಾಡೋದು, ಅದನ್ನು ವಿರೋಧ ಮಾಡುವುದು ಎಲ್ಲ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ದು ನಾನು ನೋಡ್ತಿದ್ದೆ. ನೀವು ನೀವು ನಮ್ಮ ಜೊತೆ ಮಾತನಾಡ್ತಾ ಇರ್ತಿದ್ರಿ ಟಿವಿಗಳಲ್ಲಿ. ಹಲೋ, ತಾವು ಈಗ ವೇರ್ ಡು ಯು ಸ್ಟ್ಯಾಂಡ್ ಸರ್? ಸರ್ ತಾವೀಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ? ತುಂಬಾ ಒತ್ತಡದಲ್ಲಿ ಇದ್ದೇನೆ ಸರ್ ನಾನು. ಹಲವಾರು ರೀತಿಯ ಒತ್ತಡಗಳು ನನಗಿದೆ. ಜೀವ ಜೀವ ಭಯ ಇದೆ. ಜೀವ ಬೆದರಿಕೆ ಹಾಕಿರೋದು ಈಗಾಗ್ಲೇ ನಾನು ದೂರು ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು ಒತ್ತಡಗಳನ್ನ ನಾನು ಬಹಿರಂಗವಾಗಿ ಹೇಳ್ಕೊಳ್ಳಕ್ಕೆ ಆಗೋದಿಲ್ಲ, ಆಗ್ತಾ ಇಲ್ಲ ನಾನು. ಪರವಾಗಿಲ್ಲ, ಬೇಸಿಕಲಿ ಇಂತಹ ಪ್ರಕರಣ ನಿಮ್ಮ ಕೈಗೆ ಬಂದಿದೆ ಅಥವಾ ಅದನ್ನು ರಾಜ್ಯದ ಜನರ ಮುಂದೆ ಪ್ರಚುರಪಡಿಸಬೇಕು ಅಂತಂದಾಗ ಈ ರೀತಿ ಒತ್ತಡಗಳು ಬರುತ್ತೆ ನಮ್ಮ ಕೆಟ್ಟ ಭ್ರಷ್ಟ ದುಷ್ಟ ವ್ಯವಸ್ಥೆನಲ್ಲಿ ಅನ್ನೋ ಅರಿವು ನಿಮಗಿತ್ತು ಅಲ್ಲ? ಹೌದು, ಇತ್ತು ಸರ್. ಓಕೆ, ಈಗಲೂ ಇದೆ. ಈಗಲೂ ಇದೆ. ಹಾಗಿದ್ದ ಮೇಲೂ ತಾವು ಈ ನಿರ್ಧಾರವನ್ನು ತೆಗೆದುಕೊಂಡ್ರಿ, ಈ ಆಡಿಯೋ ಸಂಭಾಷಣೆ ಏನಿದೆ ಅದನ್ನ ಹೊರಗೆ ಹಾಕಕ್ಕೆ, ಹೌದಾ? ಹೌದು ಹೌದು ಸರ್. ಆಲ್ ರೈಟ್. ಆದರೆ ಈಗ ಮಾನ್ಯ ಮಂತ್ರಿಗಳು ನನ್ನ ಜೊತೆ ಮಾತನಾಡ್ತಾ ಇದ್ರು, ಇಷ್ಟೊತ್ತು ಅವ್ರು ಹೇಳ್ತಿದ್ದಾರೆ, ನಾನು ತಯಾರಿದ್ದೀನಿ ಯಾವುದೇ ಅಗ್ನಿ ಪರೀಕ್ಷೆಗೆ, ರಾಜೀನಾಮೆ ಕೊಟ್ಟು ಹೊರಕ್ಕೆ ಹೋಗ್ತೀನಿ ಹೊರತು ನಾನು ಇಂಥದಕ್ಕೆಲ್ಲ ಬಗಲ್ಲ, ನನ್ನ ಜೀವನ ಸ್ಫಟಿಕದಷ್ಟೇ ಶುಭ್ರವಾಗಿದೆ ಅಂತ ಹೇಳುತ್ತಿದ್ರು. ಅಂದರೆ ಈ ಮುಂದಿನ ಹೆಜ್ಜೆಯ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ ಅಂತ ನಿಮ್ಗೆ ಅನಿಸುತ್ತಾ? 100% ಅನ್ಸುತ್ತೆ ಸರ್. ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ. ನಾನು ಮಾನ್ಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೆ ದೂರವಾಣಿನಲ್ಲಿ, ಅವರು ಹಣಕ್ಕಾಗೇ ಮಾಡಿದ್ದರೆ ಈ ಹಂತದವರೆಗೂ ಅವ್ರು ಬರಬೇಕಾಗಿರ್ಲಿಲ್ಲ ಅಂತ. ನಾನು ಈಗ ಅವ್ರಿಗೆ ತಾನು ಈಗಲೂ ಹೇಳಿದೆ ಅದನ್ನ, ಹಣಕ್ಕಾಗೇ ಮಾಡಿದ್ದರೆ ಈ ಹಂತಕ್ಕೆ ಅವ್ರು ಬರಬೇಕಾಗಿರ್ಲಿಲ್ಲ ಅಂತ. ಹಾಗಾಗಿ ಈಗ ನೆಕ್ಸ್ಟ್ ಮತ್ತೆ ನಿಮಗೆ ಬೇಕಾದಾಗೆಲ್ಲ ವಿಡಿಯೋ ಕೊಡಕ್ ಬರಲ್ಲ ಅಂತ ನಾನು ಹರೀಶ್ ನಾಗರಾಜ್ ಹೇಳ್ತಿದ್ದೆ. ಅವರಿಗೆ ಸಮಯ ಸಂದರ್ಭ ತೋಚಿದಾಗ ತಂತ್ರ ಪ್ರತಿತಂತ್ರದ ರೂಪವಾಗಿ ಅವ್ರು ರಿಲೀಸ್ ಮಾಡಬಹುದು ಅಂತ ಹೇಳ್ತಿದ್ದೆ. ವಿಲ್ ಯು ಡೂ ಇಟ್ ಆರ್ ವಿಲ್ ಯು ನಾಟ್? ಅಂದ್ರೆ ಈಗ ವಿಡಿಯೋ ನಾನು ರಿಲೀಸ್ ಮಾಡ್ತೀನಿ ಮಾಡಲ್ಲ ಅನ್ನೋ ಪರಿಸ್ಥಿತಿಲಿ ಇಲ್ವಾ ನೀವು ಈಗ ಈ ಸಂದರ್ಭದಲ್ಲಿ? ಈ ಕ್ಷಣದಲ್ಲಿ ನಾನು ಅದನ್ನ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ ನನಗೆ. ಹಾಗಾದ್ರೆ ಕರ್ನಾಟಕದ ರಾಜ್ಯದ ಜನ ಈ ಸುದ್ದಿಯನ್ನ ಕೇಳಿದ ಮೇಲೆ ಏನೆಂದು ನಿರ್ಧಾರ ಮಾಡಿ ಮಲಗಬೇಕು? ಒಂದು ಸ್ಪಷ್ಟವಾದ ಸಂದೇಶವನ್ನ ನಾನು ನಿಮ್ಮ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಎಸ್, ನಾನು ಸುಳ್ಳು ಹೇಳೋದಿಲ್ಲ, ನಾನು ಸತ್ಯವನ್ನೇ ಹೇಳಿದ್ದೇನೆ, ಸತ್ಯಕ್ಕೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ಮುಂದೆ ರಾಜಶೇಖರ್ ಏನು ಅಂತ ಹೇಳಿ ನಾನು 100% ತೋರಿಸ್ಕೊಡ್ತೀನಿ ಸರ್. ನಿಮ್ಮ ಆತ್ಮ ಸಾಕ್ಷಿ ಮತ್ತು ಸತ್ಯ ನಿಮ್ಮ ಜೊತೆಯಲ್ಲಿದ್ದಾರೆ. ಹಾ ಸರ್, ಹಿಂದೆ ಮತ್ತು ಮುಂದೆ ಬರಬಹುದಾದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಅಲ್ಲಲ್ಲೇ ಬಾಗಿಲು ತೆಕ್ಕೊಳ್ಳುತ್ತವೆ. ಹೌದು ಹೌದು ಸರ್. ಇಲ್ಲದಿದ್ದರೆ ಮಾತ್ರ ಅಷ್ಟೇ. ಹಾ ಸರ್, ನನಗೆ ನಿಮ್ಮ ಮೇಲೆ ಈ ಕ್ಷಣಕ್ಕೂ ಯಾಕಿನ್ನೂ ವಿಶ್ವಾಸ ಇದೆ ಅಂತ ಹೇಳ್ಬಿಡ್ತೀನಿ ಬೇಕಾದ್ರೆ ನಾನು. ಹೇಳ್ಬಿಡಿ ಸರ್. ಈ ಹಂತಕ್ಕೆ ನೀವು ಬಂದಿರೋದರಿಂದ ವ್ಯಾವಹಾರಿಕವಾಗಿ ಇಂತಹ ವ್ಯವಹಾರವನ್ನ ಮಾಡುವ ಜನರ ಪಟ್ಟಿಯಲ್ಲಿ ತಾವಿಲ್ಲ ಅನ್ನೋದು ನನ್ನ ನಂಬಿಕೆ. ಬರ್ತಾನೆ ಇರ್ಲಿಲ್ಲ, ನಾನು ಅದಕ್ಕೆ ನ್ಯೂಸ್ ಅಲ್ಲಿ ಹೇಳಿದೀನಿ, ಮಾಧ್ಯಮಗಳು ಸೇರಿದಂತೆ ಅಂತ ಹೇಳಿದೀನಿ. ಮಾಧ್ಯಮಗಳನ್ನು ಡೀಲ್ ಮಾಸ್ಟರ್ಗಳು ಅಂತ ಕರೆದಿರೋ ಪ್ರಕರಣಗಳಿವೆ, ನಾನು ಇಲ್ಲ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ನೀವು ಈ ಹಂತ ತಲುಪಿದ್ದೀರಿ ಅಂತಂದರೆ ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ನಿಮಗೆ ಸ್ಪಷ್ಟವಾದ ಗುರಿ ಮತ್ತು ಚಿತ್ರಣ ಇದೆ ಅಂತ ನಾನು ಪರಿಭಾವಿಸ್ತೀನಿ ಸರ್. ನಾನೇನಾದ್ರೂ ತಪ್ಪು ಮಾಡಿದ್ರೆ ಆ ರೀತಿ ಏನಾದ್ರೂ ಡೀಲು ಗಿಲವೆಲ್ಲ ನೋಡಿದ್ರೆ ನನ್ನ ಮಾರ್ಗದರ್ಶಕರು ನನ್ನ ಹಿರಿಯರಾದ್ರೆ ಅಣ್ಣಾ ಹಜಾರೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಸರ್. ಒಂದು ವಿಚಾರ, ನೀವು ಯಾವ ಅಣ್ಣಾ ಹಜಾರೆಯ ಹೆಸರು ಮತ್ತೆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು? ಹಾ ಸರ್, ಅದೇ ಅಣ್ಣಾ ಹಜಾರೆಯ ಬಗ್ಗೆ ಅಥವಾ ಅವರ ಜೊತೆ ನಾನು ಯಾವ ಸಂಬಂಧವನ್ನು ಇಟ್ಕೊಂಡಿದ್ದೀನಿ ಅನ್ನೋ ಅರಿವು ನಿಮಗಿದೆ ಅಲ್ಲ? ಇದೆ ಸರ್, ಇದೆ ಸರ್, ಇದೆ ಸರ್. ಆಲ್ ರೈಟ್. ಹಾಗಿದ್ರೆ ನಾನು ಏನನ್ನು ನಂಬುತ್ತೀನಿ ಅನ್ನೋ ವಿಶ್ವಾಸನೂ ನಿಮಗಿದೆ ಅಲ್ಲ? 100% ಹಾಗಾದ್ರೆ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಇವತ್ತು ಎತ್ತಿಕೊಂಡಿರುವ ಹೋರಾಟ
ನಿಮ್ಮ ಬಳಿ ಶಕ್ತಿ ಮತ್ತು ಸಾಕ್ಷ್ಯ ಇದ್ದರೆ ನಿಲ್ಲಿಸಕೂಡದು ನಂಬರ್ ಒನ್. ನಂಬರ್ ಟೂ, ಈ ರಾಜ್ಯದ ಜನಕ್ಕೆ ಬೇಕಾಗಿರೋದು ಇಂಥವರ ಬೆದರಿಕೆಗಳಲ್ಲ. ಹಾಗಾಗಿದ್ರೆ ನನ್ನ ಮೇಲೂ ಬೆದರಿಕೆಗಳು ಸಾವಿರ ಬರ್ತಾನೆ ಇರ್ತವೆ ಇಲ್ಲಿ, ನನ್ನ ಮೇಲಂದ್ರೆ ಎಲ್ಲರ ಮೇಲೂ ಅದಾಗಲ್ಲ. ಒಂದಂತೂ ನಿಜ, ಐ ಗಿವ್ ಯು ಸಮ್ ಟೈಮ್ ಬಿಕಾಸ್ ನಿಮಗೆ ಬೇಕಾದಾಗ ನೀವು ತಂತ್ರದ ಭಾಗವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು. ನನ್ನ ಬಯಕೆಗೆ ತಕ್ಕಂತೆ ಮಾಡಲಿಕ್ಕೆ ಬರಲ್ವೇನೋ, ದಟ್ ಮಚ್ ಐ ಕ್ಯಾನ್ ಸೇ. ಯು ವಿಲ್ ಹ್ಯಾವ್ ದಟ್ ಪ್ರಿವಿಲೇಜ್ ಅಂತ ಅನ್ಸತ್ತೆ. ಐ ಥಿಂಕ್ ಕರ್ನಾಟಕದ ರಾಜ್ಯದ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ದೇಶದ ಜನ ಯಾರ್ಯಾರ ನಂಬಿಲ್ಲ ಹೇಳ್ರಿ, ಯಾರ್ಯಾರ ನಂಬಿಲ್ಲ? ದುಷ್ಟ್ರನ್ ನಂಬಿಲ್ವೇನ್ರಿ ನಾವು? ಯಾವ ಭ್ರಷ್ಟರು ಭ್ರಷ್ಟಗಾರಿಕೆಯಲ್ಲಿ ದುಡ್ಡು ಮಾಡಿದಾಗ ಜನರ ಮುಂದೆ ತಂದು ಅದನ್ನೇ ತೋರಿಸಿದ ಸವಲತ್ತುಗಳು ಶ್ರೀಮಂತಿಕೆಯನ್ನು ನಂಬಿಲ್ವೇನ್ರಿ? ಆ ಭ್ರಷ್ಟ ಹಣವನ್ನೇ ತಿಂದು ನಾವು ತೇಗಿ ಸಂತೃಪ್ತರಾಗಿ ಮನೆಗೆ ಹೋಗಿರೋ ಜೀವಗಳಲ್ವಾ ನಾವು? ನಮ್ಗೇನ್ ಭ್ರಷ್ಟ್ರ ಹಣ ಬೇಡ ಅಂತ ಬಿಟ್ಟಿದೀವ ನಾವು? ನಾವೇನ್ ಸಾಮಾನ್ಯನ ನಾವು? ಕೆಟ್ಟ ಹಣನೇ ತೆಯೋ ಬರ್ಲಿ ಬಿಡೋಣ ಅನ್ಬಿಟ್ಟು ಜಾಬ್ಗೆ ಹಾಕೊಂಡು ಹೋಗಿರೋ ಜನ ನಾವು. ಹಾಗಾಗಿ ಲೆಟ್ ಅಸ್ ಸಿ ಹೌ ಯು ವಿಲ್ ಪ್ರೋಗ್ರೆಸ್. ಒಂದಂತೂ ನಿಜ, ಬರೀ ಹೆಚ್ ವೈ ಮೇಟಿ ರಾಜಕಾರಣಿಗಳಲ್ಲ, ಈ ದೇಶದಲ್ಲಿ ಒಳ್ಳೇದಾಗಬೇಕು ಅಂತ ಬಯಸ್ತಿರೋ ಬಹಳಷ್ಟು ಜನರು ಮತ್ತು ಮನಸ್ಸುಗಳು ನಿಮ್ಮನ್ನ ಗಮನಿಸ್ತಾ ಇವೆ. ಅದಷ್ಟ ಐ ವಿಲ್ ಟೆಲ್ ಯು. ಲೆಟ್ ಅಸ್ ಸಿ ಹೌ ಯು ವಿಲ್ ಟೇಕ್ ದಿಸ್ ಫಾರ್ವರ್ಡ್. ಥ್ಯಾಂಕ್ ಯು, ನಮಸ್ಕಾರ. ಆಲ್ ರೈಟ್, ಮೇಟಿಯವ್ರನ್ನ ಹೇಗೆ ನಾನು ಇವತ್ತು ತಪ್ಪಿತಸ್ಥ ಅನ್ನ ಜಾಗ ನಿಲ್ಸಲ್ಲ ಅನ್ನೋ ಇವ್ರನ್ನೂ ಹಾಗೆ ಇವರನ್ನ ಇನ್ನೇನೋ ಮಾಡ್ಕೊಳಕ್ ಹೋರ ಮಾಡ್ಕೊಳಕ್ ಇವ್ರ ಇದನ್ನ ಮಾಡಿದ್ದಾರ ಅನ್ನೋ ಸ್ಥಾನಕ್ಕೆ ನಾನು ನಿಲ್ಸಕ್ ತಯಾರಿ ಇಲ್ಲ. ನನ್ನ ಯಾವ ಫಿಫ್ಟಿನೂ ಇಲ್ಲ, ಸಿಕ್ಸ್ಟೀನೂ ಇಲ್ಲ ಇದರಲ್ಲಿ. ಐ ಆಮ್ ನಾಟ್ ಆನ್, ಐ ಆಮ್ ಆನ್ ಎ ಪಾಯಿಂಟ್ ಆಫ್ ಥಾಟ್, ಒಂದು ಆಲೋಚನೆ, ಒಂದು ಭಾಗವಾಗಿ ಅಷ್ಟರಲ್ಲಿ ಯಾರದೇ ಹೆಜ್ಜೆಯನ್ನು ಗಮನಿಸ್ತಾ ಇದ್ದೀವಿ, ಗಮನಿಸ್ತಿದ್ದೀವಿ. ಯಾರ ಹೆಜ್ಜೆ ಏನು ಹೋಗುತ್ತೆ? ಮೇಟಿ ಹೇಳಿದ್ದಾರೆ ನಾಳೆ ಬಂದು ಬಿಟ್ಟರೆ ನಾನು ಅದರ ಜವಾಬ್ದಾರಿ ತಗೋತೀನಿ. ಕರೆಕ್ಟ್. ಇವರು ಹೇಳಿದ್ದಾರೆ ನೀವು ನಮ್ಮನ್ನು ನಂಬಬೇಕು. ನಮಗೆ ಇವೆರಡನ್ನು ನಂಬದೇ ಇರುವ ದಾರಿ ಏನಿದೆ? ಏನೂ ಇಲ್ಲ ಸದ್ಯಕ್ಕೆ, ಅಲ್ಲವೇ? ಆ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ನಾಳೆ ಬರಬಹುದಾದ, ನಾಳೆ ಅಂದ್ರೆ ನಾಳೆನೇ ಅಲ್ಲ ರಂಗನಾಥ್ ಎಲ್ರಿ, ನಾಳೆ ಅಂದ್ರೆ ಅಂತ ಅವನ್ನ ಹಿಡ್ಕೊಬಿಡಿ. ಆಮೇಲೆ ನಾಳೆ ಬರಬಹುದಾದ, ನಾಳೆ ನಾಳಿದ್ದು ಆ ರೀತಿ ಬರಬಹುದಾದ ಘಟನಾವಳಿಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗ್ಬೇಕಾಗತ್ತೇನು? ಐ ಡೋಂಟ್ ನೋ. ಜನ ಎ ಟಿ ಎಂ ಬ್ಯಾಂಕ್ಗಳಲ್ಲಿ ಕ್ಯೂ ನಿಂತರೆ ಇವ್ರು ಕ್ಯೂನೇ ನಿಲ್ಲಬೇಕಾಗಿಲ್ಲ, ಯಾಕಂದ್ರೆ ಹಣನೇ ಇವ್ರ ಮುಂದೆ ಕ್ಯೂ ನಿಂತ್ಕೋತಾ ಇದೆ ಕಂತೆ ಕಂತೆಗಳಲ್ಲಿ. ಕ್ಯಾಸಿನೋ ಹಾಗೂ ಜೆ ಡಿ ಎಸ್ ದೊರೆ ಹಾಗೂ ಕೆ ಜಿ ಎಸ್ ಮುಖಂಡ ಎನ್ನರಾಗಿರುವ ಚಳ್ಳಕೆರೆಯ ವೀರೇಂದ್ರ ಅನ್ನೋರ ಭ್ರಷ್ಟ ಮುಖ ಅನಾವರಣ ಆಗ್ತಾ ಇದೆ. ಐ ಟಿ ವೇಳೆ ಬಾತ್ರೂಮ್ನಲ್ಲಿ 2000 ಮುಖಬೆಲೆ 66.6 crore ನಗದಾಣ ಸಿಕ್ಕಿದೆ. ಮರ್ಯಾದೆ ಬೇಡವ, ಲಕ್ಷ್ಮಿ ಅಂತಂದ್ರೆ ಎಲ್ಲಿರಬೇಕು ಅವಳು ಅನ್ನೋದು. ಬಾತ್ರೂಮ್ ಅಲ್ಲ, ಯಾರು ಮಾಡ್ತಾರೆ? ನೆಲಕ್ಕೆ ಬಿದ್ದರೆ ಕೈಗೆ ಎತ್ಕೊಂಡು ಕಣ್ಗೊತ್ಕೊಳ್ಳೋಂಥ ಜನ ನಾವು. ಇವರುಗಳಿಗೆ ಹಣದ ಮೇಲಿರುವಂತಹ ಲೆಕ್ಕ ಹಾಕೊಳ್ಳಿ, ಎಂತಹ ದಿಮಾಕ್ ಇರಬೇಕು ಅನ್ನೋದನ್ನು. ವೀರೇಂದ್ರ ಹಾಗೂ ಇತರ ಸಹೋದರ ಮನೆಯಲ್ಲಿ 90 lakh ಹಳೆ ನೋಟು ಸಿಕ್ಕಿದೆ, 28 kg ಚಿನ್ನ, 40 kg ಚಿನ್ನಾಭರಣ, ಇನ್ನಿತರ ದಾಖಲೆಗಳೆಲ್ಲ ಸಿಕ್ಕಿದೆ. ಹವಾಲಾ ವ್ಯವಹಾರ ಬೇರೆ ಮಾಡ್ತಿದ್ದಾರೆ ಅಂತಿದ್ದಾರೆ ಐ ಟಿನವರು. ಗೋವಾದಲ್ಲಿ ಕ್ಯಾಸಿನೋ ನಡೆಸ್ತಾರೆ, ಹಣ ಬದಲಾವಣೆ ಎಲ್ಲ ಮಾಡ್ತಾರಂತೆ. ವೀರೇಂದ್ರ ತಮ್ಮ ಮನೆಯ ಬಾತ್ರೂಮ್ ಗೋಡೆಗಳಲ್ಲಿ ಮುಚ್ಚಿಟ್ಟಿದ್ರಂತೆ. ಅಲ್ಲೊಂದು ದೃಶ್ಯ ನೋಡಿದ್ರಿ ನೀವು? ನಂತರ ಆ ಇಟ್ಟಿಗೆ ಜೋಡಿಸಿದ ಥರ ಡೋರ್ ಇದೆ, ಆ ಡೋರ್ನ ಹಿಂಗೆ ತಟ್ಟಿದ್ರೆ ಏಯ್ ಅದೇನೋ ಈ ಅಲಿಬಾಬಾ ಮತ್ತು ಕಳ್ಳರೂರಿನಲ್ಲಿ ಬಾಗಿಲು ತೆಗೆಯೋ ಸೇ ಸಮ್ಮ ಅಂತ ಬರುತ್ತಲ್ಲ ಆ ಟೈಪ್ ಟಕ ಟಕ ಅಂತ ಹೊಡೆದು ತೆಗೆದ್ರೆ ತೆಕ್ಕೊಳತ್ತೆ. ತೆಕ್ಕೊಂಡ್ರೆ ಆಗ ಅದರೊಳಗಡೆ ನೋಡಿದ್ರೆ ಕಂತೆ 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 ನೋಟುಗಳು. ಇದಲ್ಲದೆ ಅವರ ವಾಟರ್ ಟ್ಯಾಂಕ್ ಮನೆ ಮೇಲೆ, ಮನೆ ಒಳಗಡೆ ದುಡ್ಡಿರೋದು ನಾನು ಕೇಳಿದ್ದೀನಿ, ಮನೆ ಮೇಲೆ ವಾಟರ್ ಟ್ಯಾಂಕ್ ಕೆಳಗಡೆ ದುಡ್ಡಿರೋದು ಮಾತ್ರ ಫಸ್ಟ್ ಟೈಮ್ ಇಂದ ವರ್ಲ್ಡ್ ಇರಬೇಕಿದು ಮೋಸ್ಟ್ಲಿ. ಹಾಂ, ಅವ್ರ ವಾಟರ್ ಟ್ಯಾಂಕ್ ತುಂಬ ಚೆನ್ನಾಗಿದೆ ಅನ್ಸತ್ತೆ, ಯಾಕಂದ್ರೆ ಅದು ಲೀಕ್ ಆಗಲ್ವೇನೋ. ಆಲ್ ರೈಟ್. ಇನ್ನು ಹಾಸಿಗೆ ಕೆಳಗಡೆ ಒಂದಂತೆ. ಆಹಾ ಹಾ ಹಾ, ಇನ್ನೇನು ಜಾಗನೇ ಬೇಡವಾ? ಎಂಥ ಜನ ರೀ, ಎಲ್ಲೆಲ್ಲಿ ದುಡ್ಡು ಇಡ್ತಾರ್ರಿ? ದುಡ್ಡನ್ನು ಬಡವರು ಕಣ್ಣುಗೊತ್ಕೊಂಡು ಕಣ್ಣು ಮುಚ್ಕೊಂಡು ಇಟ್ಕೊಳ್ತಾರೆ ಜೋಬೊಳಕ್ಕೆ. ಇವರು ಕಣ್ಣು ಬಿಟ್ಕೊಂಡು ಇಡಬಾರದ ಜಾಗದಲ್ಲಿ ಇಡ್ತಾರೆ. ಅದಕ್ಕೆ ಅನುಭವಿಸ್ತಾ ಇದ್ದಾರೆ ಈಗ. ಏ ಸುಮ್ಮನಿರ್ರಿ, ದುಷ್ಟತನ, ದರೋಡೆ, ದಗಾಕೋರ್ತನ, ಭ್ರಷ್ಟತೆ ಮಾಡೋರ್ಗೆ ಆರೋಗ್ಯ ಇವತ್ತು ಚೆನ್ನಾಗಿರೋದು, ದೀರ್ಘಕಾಲ ಬದುಕೋದು ಅವರು, ಒಳ್ಳೆಯವರು ಅಲ್ಲ. ಸುಮ್ಮನೆ ಇವೆಲ್ಲ ಭ್ರಮೆಗಳು, ಬಿಟ್ಬಿಡಿ ಇದನ್ನೆಲ್ಲ. ಅವ್ರಿಗೆ ದೇವರು ಒಲಿಯೋದು ಯಾಕೇಳಿ? ಅವನಿಗೂ ದುಡ್ಡು ಬೇಕು, ಇವ್ರು ಹೋಗಿ ದುಡ್ಡು ಹಾಕ್ತಾರಲ್ಲಿ, ಆ ಸ್ಟೇಜಲ್ಲಿದೆ ಇದು. ನಾಚಿಕೆನೂ ಆಗಲ್ವಾ ಅಂತ
ದೊಡ್ಡ ನೋಟ್ ಬ್ಯಾನ್ ಆಗಿ 33 ದಿನ ಕಳೀತು. ಹಣಕ್ಕೋಸ್ಕರ ಜನಸಾಮಾನ್ಯರ ಪರದಾಟ ಮಾತ್ರ ಇನ್ನೂ ನಿಂತಿಲ್ಲ. ಬೆಂಗಳೂರು ಸೇರಿದ ಹಾಗೆ ಎಲ್ಲಾ ಕಡೆ ಕೂಡ ಇದೇ ಗೋಳು. ಎಟಿಎಂಗಳು ಕ್ಲೋಸ್ ಆಗಿದೆ, ನೋ ಕ್ಯಾಶ್, ಜೊತೆಗೆ ವರ್ಕ್ ನಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲೋದು ತಪ್ತಾ ಇಲ್ಲ ಅನಿಸ್ತಾ ಇದೆ. ಎಟಿಎಂ ಮುಂದೆ ನಿಂತರೂ ಕೂಡ ಹಣ ಸಿಗಲ್ಲ, ಆದರೆ ಶ್ರೀಮಂತರಿಗೆ ಮಾತ್ರ ಕೋಟಿ ಕೋಟಿ ಗರಿ ಗರಿ ನೋಟು ಸಿಕ್ಕಿರೋದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ಸಂಖ್ಯಾ ಅಂದ್ರೆ 1444 ಸಂಖ್ಯೆಯ ಸಹಾಯವಾಣಿ ಕೂಡ ಲಭ್ಯ ಆಗಿದೆ. ಯಾರ್ಯಾರು ಕಾಂಟ್ರಾಕ್ಟರ್ಗಳು ನಿಮ್ಗೆ ಏನಾದ್ರು ಕೋಪ ಇದ್ರೆ, ಅಪ್ಪಿತಪ್ಪಿ ದೇಶದ ವ್ಯವಸ್ಥೆ ಸರಿ ಹೋಗಬೇಕು ಅನ್ಸಿದ್ರೆ, ಅಥವಾ ಮೇಸನ್ ಕೆಲಸ ಗಾರೆ ಕೆಲಸ ಮಾಡಿದವರು, ಕಾರ್ಪೆಂಟರ್ ಮಾಡಿದವರು, ಯಾರ್ಯಾರ್ದಾರು ಮನೆಯಲ್ಲಿ, ಯಾಕಂದ್ರೆ ಅವ್ರವ್ರು ಮಾಡ್ಕೊಳಕ್ಕಾಗಲ್ಲ, ಓನರ್ಗಳು ಮಾಡಿದ್ರೆ ಒಂದೊಂದು ಫೋನ್ ಹಾಕ್ಬಿಟ್ಟು ಗುಪ್ತವಾದ ಮಾಹಿತಿ ಕೊಟ್ಟು ಬಿಡ್ರಿ ಐಟಿನವ್ರಿಗೆ. ಸಾರ್ ಇಂಥ ಮನೆಯಲ್ಲಿ ನಾವು ಒಂದು ಮಾಡಿದ್ದೀವಿ, ಭೂಮಿ ಒಳಗಡೆಗೆ ಗೋಡೆ ಒಳಿಕೆ ಏನಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸಾರ್ ಅಂತ ಕೊಡ್ರಿ ಮಾಹಿತಿ ಹೇಳ್ತೀನಿ. ಸಿಕ್ಕಾಕೊಂಡು ಸಾಯಿಲಿ ಎಲ್ಲರೂ ಕೊಡ್ರಿ ಎಲ್ಲ ಮಾಹಿತಿ ಐಟಿನವ್ರು ಹೇಳ್ಬೇಕು ಯಾರ್ಯಾರು ಹಿಂಗೆ ಕೊಡ್ತೀನಿ ಸಿಕ್ಕಾಕೊಳ್ಳುತ್ತೆ, ಆಮೇಲೆ ನೋಡ್ರಯ್ಯ ನಿಮ್ಗೆ ಗುಪ್ತವಾಗಿ ನಾವು ಬಹುಮಾನ ಕೊಡ್ತೀವಿ. ಕೊಡ್ರಿ ಗಾರೆ ಕೆಲಸದವರು, ಬಡವರು, ಕಾರ್ಪೆಂಟರ್ಗಳು ಕಷ್ಟಪಡ್ತೀರಿ, ಮಾಡ್ಕೊಟ್ಟಿದ್ದೀರಿ. ಅವನು ನಮ್ಮ ಹಣನೇ ಹೊಡೆದು ತುಂಬಿಡ್ತಾನೆ. ಅದಕ್ಕೆ ಕೊಟ್ಬಿಡ್ರಿ ಇನ್ಫಾರ್ಮೇಶನ್, ಫೋನ್ ಮಾಡಿ. ನಿಮ್ಗೆ ಕೊಡದೇ ಇದ್ರೆ ಹೇಳ್ರಿ, ನಮ್ಮ ಆಫೀಸ್ಗೆ ಫೋನ್ ಮಾಡಿ, ನಾವೇ ಕೊಟ್ಕೋತೀವಿ ನಿಮ್ಗೆ ಭಯ ಆದರೆ. ಆಲ್ ರೈಟ್. ಕಾರು ಚಾಲಕ ರಮೇಶ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಕೆಎಎಸ್ ಅಧಿಕಾರಿ ಭೀಮಾ ನಾಯಕ್ ಹಾಗೂ ಖಾಸಗಿ ಕಾರು ಚಾಲಕ ಮೊಹಮ್ಮದ್ ನರೆಲ್ಲ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ, ನೋಡೋಣ ಮುಂದೆ ಏನಾಗುತ್ತೆ ಈ ಕೇಸು ಅಂತ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಗುಂಪು ಘರ್ಷಣೆ ನಡೆದಿದೆ. ಪೂಜೆಯಲ್ಲಿ ತೊಡಗಿದ ಅಯ್ಯಪ್ಪ ಸ್ವಾಮಿ ಮತ್ತು ಹನುಮ ಮಾಲಾಧಾರಿಗಳ ಮೇಲೆ ಕೆಲವು ದುಷ್ಕರ್ಮಿಗಳು ಕಲ್ಲು ತೂರಿದ ಉದ್ವಿಗ್ನ ಪರಿಸ್ಥಿತಿಯಾಗಿದೆ. ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ, ಗುಂಪು ಚದರಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಕೆಲ ದುಷ್ಕರ್ಮಿಗಳು ಅಂಗಡಿ ಮುಗ್ಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಘರ್ಷಣೆಯಲ್ಲಿ ಇಬ್ಬರು ಪತ್ರಕರ್ತರು ಸೇರಿದಂತೆ 10 ಮಂದಿಗೆ ಗಾಯ ಆಗಿದೆ. ಸದ್ಯಕ್ಕೆ ಬಿಗುವಿನ ವಾತಾವರಣ ಅಲ್ಲಿದೆ. ಜಯಲಲಿತಾ ಅವರ ನಿಧನ ಆದ್ಮೇಲೆ ತೆರವಾಗಿರುವಂತಹ ಅಣ್ಣಾ ಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಾನ ವಹಿಸಿಕೊಳ್ಳೋದಕ್ಕೆ ಚಿನ್ನಮ್ಮ ಶಶಿಕಲಾ ನಟರಾಜನ್ ಅವರ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆಯಂತೆ. ನಿನ್ನೆ ಅಣ್ಣಾ ಡಿಎಂಕೆ ಪ್ರಮುಖ ನೇತಾರರು ಶಶಿಕಲಾ ಅವರನ್ನು ಭೇಟಿ ಮಾಡಿದ್ರು, ಚುಕ್ಕಾಣಿ ಹಿಡಿಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ನಡುವೆ ಚೆನ್ನೈನ ಮರೀನಾ ಬೀಚ್ನಲ್ಲಿರುವಂತಹ ಜಯಲಲಿತಾ ಅವರ ಸಮಾಧಿ ಸ್ಥಳಕ್ಕೆ ಸಾವಿರಾರು ಅಭಿಮಾನಿಗಳು ಬಂದು ಹೋಗ್ತಿದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇದುವರೆಗೆ 470 ಅಭಿಮಾನಿಗಳು ಇಹಲೋಕ ತ್ಯಜಿಸಿದ್ದಾರೆ ಅಂತ AIADMK ಪ್ರಕಟಣೆ ಹೊರಡಿಸಿದೆ. ಮೃತರ ಕುಟುಂಬಕ್ಕೆ ತಲಾ 3 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. 470 ಜನ ಸತ್ತಿದ್ದಾರೆ ಅನ್ನೋದು ಸಂತೋಷ ಪಡಬೇಕಾದ ಸುದ್ದಿ ಇಲ್ಲ. ಅದೇನು ವಿರಾಟ್ ಕೊಹ್ಲಿ ಸೆಂಚುರಿ ಕೆಟ್ಟು ಹೋಯ್ತಾ, ಅದು ನಾಚಿಕೆ ಆಗ್ಬೇಕು ನಮ್ಗಳಿಗೆ. ಯಾಕೆ ಪ್ರಾಣ ಕಳ್ಕೋತಾರೆ? ಅಭಿಮಾನ ಬೇರೆ, ಪ್ರಾಣ ಕಳ್ಕೊಳ್ಳೋದು ಬೇರೆ. ಎಂಥದ್ದು ಥತ್. 3 ದಿನ ಇತ್ತು ಅವರ ಮದುವೆ ಸಮಾರಂಭ, ಯಶ್ ಮತ್ತು ರಾಧಿಕಾ ಅವರ ಮದುವೆ. ಇವತ್ತು ತೆರೆ ಬಿತ್ತು ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಇವತ್ತು ವಿಶೇಷ ಆರತಕ್ಷತೆ ಸಮಾರಂಭ. 10,000 ಅಭಿಮಾನಿಗಳು ಅರಮನೆ ಮೈದಾನದಲ್ಲಿ ಜಮಾಯಿಸಿದ್ರು. ಎಲ್ಲರ ಕಡೆ ಒಂದು ರೀತಿ ನೋಡೋ ಆತುರದಲ್ಲಿ ಬ್ಯಾರಿಕೇಡನ್ನು ಕೂಡ ತಳ್ಳಿ ಮುಂದೆ ನುಗ್ಗಿದ್ರು. ಯಶ್ ತಮ್ಮ ಸಿನಿಮಾಗಳ ಡೈಲಾಗ್ ಮೂಲಕ ಅಭಿಮಾನಿಗಳಿಂದ ರಂಚಿದ್ರು. ಅಭಿಮಾನಿಗಳಿಗಾಗಿ ಕರ್ನಾಟಕ ಶೈಲಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮೊನ್ನೆ ಕೂಡ ನಿಮ್ಗೆ ನೆನಪಿರ್ಬೋದು, ತಾಜ್ ವೆಸ್ಟ್ ಎಂಡ್ ಅಲ್ಲಿ ಮದುವೆ ಸಮಾರಂಭ ನಡೆದಿತ್ತು. ಗಣ್ಯರಿಗೋಸ್ಕರ ಆರತಕ್ಷತೆಯನ್ನು ಕೂಡ ಇವತ್ತು ಜನ ತುಂಬಾ ಜನ ನೆನೆಸ್ಕೊಂಡಿದ್ದಾರೆ. ರೈಟ್, ಈಗ ನಾವು ಇವತ್ತಿನ ಬಿಗ್ ಬುಲೆಟಿನ್ ಇಲ್ಲಿಗೆ ಮುಗಿಸ್ಬೇಕು ಅನ್ಸತ್ತೆ, ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ, ಹೋಗ್ಬಿಟ್ಟು ಬರ್ತೀವಿ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೆಡ್ ಅಲ್ಲಿ ಸಿಕ್ಕಿ ಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.